ಕರ್ನಾಟಕ ನಮಸ್ಕಾರ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕವಿ ಕೋಟ್ಗಾನಹಳ್ಳಿ ರಾಮಯ್ಯ ಅವರ ಒಂದು ಕವಿವಾಣಿ ಇದೆ. ಆನೆಯ ಬಲಕ್ಕೂ ಮಿಗಿಲುಂಟಣ್ಣ, ಇರುವೆಯ ಸಾಲಿನ ಕಾಲಿನ ಬಲವು, ಸಾವಿರ ಮೈಲಿಯ ಪಯಣಕ್ಕೂ ಕೂಡ ಒಂದೇ ಹೆಜ್ಜೆಯು ಆರಂಭ ಅಂತ. ಅಂದರೆ ಮೊದಲನೇ ಹೆಜ್ಜೆಯಿಂದಲೇ ನಾವು ಸಾವಿರ ಮೈಲಿಯನ್ನು ಮುಟ್ತೀವಿ ಅಂತ. ಹಾಗೆಯೇ ಒಬ್ಬ ವ್ಯಕ್ತಿಯಿಂದ ದೊಡ್ಡ ಬದಲಾವಣೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಮತ್ತೊಮ್ಮೆ ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಸಾಬೀತು ಮಾಡ್ತಾ ಇದೆ. ಇವತ್ತು ಅಂತಹ ಒಬ್ಬ ಅತಿಥಿ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ, ಅವರ ಕುರಿತಾಗಿ ಒಂದು ವೀಟಿಯನ್ನು ನೋಡ್ಕೊಂಡು ಬರೋಣ. ಅನಿತಾ ಮೇರಿ, ಈ ಭೂತಲದ ಮೇಲಿನ ಪ್ರತಿಯೊಂದು ಜೀವಿಯನ್ನು ದೇವರು ಒಂದು ನಿರ್ದಿಷ್ಟ ಕಾರ್ಯವನ್ನು ಪೂರೈಸಲಿಕ್ಕಾಗಿ ಸೃಷ್ಟಿಸಿದ್ದಾನೆ ಅನ್ನುವ ನುಡಿಮುತ್ತಿನಂತೆ ಈ ನಿರ್ದಿಷ್ಟ ಕಾರ್ಯದಲ್ಲಿ ಮಕ್ಕಳ ಜ್ಞಾನಾರ್ಜನೆಯ ಜೊತೆಗೆ ಅರಳುವ ಹೂವುಗಳ ಆರೋಗ್ಯವೂ ಅಷ್ಟೇ ಮುಖ್ಯ ಅನ್ನುವ ಹೂ ಮನಸ್ಸಿನ ಸಿಹಿ ಕನಸುಗಳ ಮನಸ್ಸೊಂದಿದೆ. ಆ ಸುಂದರ ಮನಸ್ಸಿನ ಪ್ರತಿರೂಪವೇ ಶ್ರೀಮತಿ ಅನಿತಾ ಮೇರಿ. ಸುಂದರ ಸಮಾಜದ ನಿರ್ಮಾತೃಗಳೇ ಶಿಕ್ಷಕರು. ಜ್ಞಾನ ದೇಗುಲದಲ್ಲಿ ಶ್ರೀಮತಿ ಅನಿತಾ ಮೇರಿಯವರು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹಾಗೂ ಅದರೊಟ್ಟಿಗೆ ಸಮಾಜ ಸೇವೆಯಲ್ಲೂ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಹಲವಾರು ಶಾಲೆಗಳಲ್ಲಿ ಬಹಳಷ್ಟು ಅನಾರೋಗ್ಯ ಪೀಡಿತ ಮಕ್ಕಳಿದ್ದಾರೆ. ಅವರಿಗೆ ಬಲವಂತವಾಗಿ ಶಾಲೆಯಲ್ಲಿ ಪಾಠ ಹೇಳಿದರೆ ಮನಸ್ಸಿಗೆ ನಾಟುವುದಿಲ್ಲ. ಅದಕ್ಕಾಗಿ ಶ್ರೀಮತಿ ಅನಿತಾ ಮೇರಿಯವರು ಮಾಡಿದ ಸಂಕಲ್ಪವೇ ಮಕ್ಕಳ ಆರೋಗ್ಯದ ಸೇವಾ ಕಾರ್ಯ. ಚಿಕಿತ್ಸೆ ಇಲ್ಲದೆ ಪುಟ್ಟ ಮಕ್ಕಳು ಪ್ರಾಣ ಕಳೆದುಕೊಳ್ಳಬಾರದು ಎನ್ನುವ ಸಂಕಲ್ಪ ಅನಿತಾ ಮೇರಿಯವರದ್ದು. 16 ವರ್ಷದಿಂದ ಈ ಸಂಕಲ್ಪದ ಹಾದಿಯಲ್ಲಿ ಕಲ್ಲು ಮುಳ್ಳು ಲೆಕ್ಕಿಸದೆ ತಮಗೂ ಕೂಡ ಹೃದಯ ಸಂಬಂಧಿ ತೊಂದರೆ ಇದ್ದರೂ ಎಲ್ಲ ಮಕ್ಕಳ ಆರೋಗ್ಯದ ಚಿಂತೆಯೇ ಇವರ ಪ್ರಥಮ ಗುರಿ. ಅನಿತಾ ಮೇರಿಯವರು ಸುಮಾರು 381 ಪುಟ್ಟ ಕಂದ ಮಗಳಿಗೆ ಸಂಪೂರ್ಣ ಉಚಿತ ತಪಾಸಣೆ ಮತ್ತು ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಿ ಅಂತಹ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉತ್ತಮ ಅವಕಾಶ ನೀಡುತ್ತಾ ಬಂದಿದ್ದಾರೆ. ನೊಂದ ಜೀವಕ್ಕೆ ತಂಪನೆರೆಯುವ ಅನಾರೋಗ್ಯದ ಪುಟ್ಟ ಕುಸುಮಗಳಿಗೆ ಆರೋಗ್ಯ ಕೊಡಿಸಿ ಒಳ್ಳೆಯ ಹೂವುಗಳಾಗಿ ಅರಳುವ ಮುದ್ದು ಮನಸ್ಸುಗಳಿಗೆ ಮಮತೆಯ ಮಡಿಲು ಶ್ರೀಮತಿ ಅನಿತಾ ಮೇರಿ. ಇವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಹಲವಾರು. ಮಕ್ಕಳ ಹೃದಯಕ್ಕೆ ಚೈತನ್ಯವನ್ನು ನೀಡುತ್ತಿರುವ ಹೃದಯವಂತ ಶಿಕ್ಷಕಿ ಶ್ರೀಮತಿ ಅನಿತಾ ಮೇರಿಯವರನ್ನು ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಶಿಕ್ಷಕಿ, ಸಮಾಜ ಸೇವಕಿ ಹಾಗೂ ಅನೇಕ ಮಕ್ಕಳಿಗೆ ಮತ್ತು ಸುಮಾರಷ್ಟು ಜನಕ್ಕೆ ವಿದ್ಯಾಭ್ಯಾಸದಲ್ಲಿ ಸಹಾಯ ಕೂಡ ಮಾಡಿದ್ದಾರೆ. ಅನಿತಾ ಮೇರಿಯವರನ್ನ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್, ಸ್ವಾಗತ ಕಾರ್ಯಕ್ರಮಕ್ಕೆ. ಮೊದಲನೇದಾಗಿ ನೀವು ಮೂಲತಃ ತೀರ್ಥಹಳ್ಳಿಯವರು ಅಂತ ಕೇಳ್ಪಟ್ವಿ. ಸೊ ನಿಮ್ಮ ಬೆಳವಣಿಗೆ, ನೀವು ಚಿಕ್ಕ ವಯಸ್ಸಿನಿಂದ ನಡೆದು ಬಂದ ದಾರಿ, ಯಾವ ಒಂದು ಕಾರಣದಿಂದ ನೀವು ಸಮಾಜ ಸೇವಕಿ ಆದ್ರಿ, ಈ ಬಗ್ಗೆ ಎಲ್ಲ ತಿಳ್ಕೊಬೋದಾ? ಖಂಡಿತ ಸರ್. ನಮ್ಮ ಸ್ವಂತ ಊರು ತೀರ್ಥಹಳ್ಳಿ. ತೀರ್ಥಹಳ್ಳಿ ಹತ್ರ ಕೊಪ್ಪ ಸರ್ಕಲ್ ಅಂತೇಳಿ ಅಲ್ಲಿ ನಾವು ವಾಸ ಇದ್ದಿದ್ದು. ನಮ್ಮ ತಾಯಿಗೆ 3 ಜನ ಹೆಣ್ಮಕ್ಳು. ನಮ್ಮ ತಾಯಿನೂ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ರು. ತಂದೆ 3 ಜನ ಹೆಣ್ಮಕ್ಳು ಅಂತ ಬಿಟ್ಟೋಗ್ಬಿಡ್ತಾರೆ. ಬಿಟ್ಟೋದ್ಮೇಲೆ ನಮ್ಮ ತಾಯಿಗೆ ಅದೇ ಒಂದು ಚಿಂತೆ, ನಮ್ಮ ಮನೆ ಮೇಲೆಲ್ಲ ಸಾಲ ಮಾಡಿ ನಮ್ಮ ತಂದೆ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ತಾಯಿ ನಮ್ಮ 3 ಜನ ಹೆಣ್ಮಕ್ಳನ್ನ ನೋಡ್ಕೊಬೇಕು. ನಾವೆಲ್ಲ ಸಣ್ಣ ಮಕ್ಕಳನ್ನ ನೋಡ್ಕೊಳೋದು, ಈ ಕಡೆ ತಂದೆ ಬಿಟ್ಟೋಗಿರೋದು, ಈ ಕಡೆ ಸಾಲದವರೆ, ಅದು ನಮ್ಮ ತಾಯಿಗೆ ತುಂಬ ಕಾಡ್ತಾ ಇತ್ತು. ನಮ್ಮ 3 ಜನಗಳ ಕಡೆಗೆ ಅವ್ರ ಗಮನ ತುಂಬಾ ಕಡಿಮೆ ಆಗ್ತಾ ಇತ್ತು, ಯಾಕೆಂದ್ರೆ ಅವ್ರದೇ ಚಿಂತೆಯಲ್ಲಿ ಅವ್ರು ಇರ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ನನ್ನ ತಂಗಿಗೆ ಯಾವುದೋ ಒಂದು ಕಾಯಿಲೆ ಬರುತ್ತೆ. ಆಮೇಲೆ ಒಂದು ತುತ್ತು ಅನ್ನಕ್ಕೂ ನಾವು ತುಂಬ ಕಷ್ಟಪಡ್ತಾ ಇದ್ವಿ. ನಮ್ಮ ಅಮ್ಮಂಗೆ ಕಡಿಮೆ ಸಂಬಳ ಬಂದಿದ ತಕ್ಷಣ ಬಂದು ಸಾಲದವ್ರು ತಗೊಂಡೋಗ್ತಾ ಇದ್ರು. ಬಂದಿರೋ ಒಂದು ಸ್ವಲ್ಪ ಅಮೌಂಟು ಸಂಬಳ ಪೂರ್ತಿ ಆ ಕಡೆ ಹೋದಾಗ ತಿನ್ನೋಕ್ಕೂ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ಆ ಟೈಮಲ್ಲಿ ನನ್ನ ತಂಗಿಯ ಒಂದು ಕಾಯಿಲೆ ಮತ್ತು ಮನೇಲಿರುವಂಥ ಒಂದು ಬಡತನ, ಒಂದು ತುತ್ತನ್ನಕ್ಕೂ ಇಲ್ದಿರುವಂಥ ಒಂದು ಪರಿಸ್ಥಿತಿ ನಮ್ಮನ್ನು ತುಂಬ ಕಷ್ಟಕ್ಕೀಡ್ಮಾಡ್ತು. ನನ್ನ ತಂಗಿನ ನಾವು ಕಳ್ಕೊಂಡ್ಬಿಡ್ತೀವಿ. 1 ತಾರೀಕು ಹಂಗೆ ನನ್ನ ತಂಗಿ ನಮ್ಮಿಂದ ದೂರ ಹೋಗ್ತಾಳೆ. ಆ ಸಂದರ್ಭದಲ್ಲಿ ನಮ್ಮ ತಾಯಿ ತುಂಬ ಅನುಭವಿಸಿದ್ರು. ಆ ಅನುಭವಿಸಿರೋ ನೋವು ನನ್ನನ್ನು ಬಹುಶಃ ಇಲ್ಲಿ ತನಕ ಕರ್ಕೊಂಬಂದಿದೆ ಅಂತ ನನಗೆ ಅನ್ಸುತ್ತೆ. ನನಗೆ ಅಂದ್ರೆ ನಿಮ್ಮ ಇಡೀ ಸಮಾಜ ಸೇವೆಗೆ ಆ ಒಂದು ಘಟನೆ ಪ್ರೇರಣೆ ಆಯ್ತು. ಖಂಡಿತ ಖಂಡಿತ. ನಮ್ಮ ತಾಯಿ ಆಗೋ ಅನುಭವಿಸಿದಂತ ಒಂದೊಂದು ನೋವು
ನಮ್ಮ ತಂದೆ ಮಾಡಿರೋದು. ನಂಗೆ ತುಂಬಾ ಏನಾರು ಒಂದು ಸಮಾಜಕ್ಕೆ ನಾನು ಮಾಡಬೇಕು. ಸಣ್ಣ ಹುಡುಗಿ ಆಗಿದ್ರು ಸತ, ನಾನು ಶಾಲೆಗೆ ಹೋಗೋ ಹುಡುಗಿ ಆಗಿದ್ರು. ಏನು ಯಾರು ಒಂದು ಕಾಯಿಲೆ ಅಂತ ಬಂದಿದ್ರೆ ನನಗೆ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ನಾನು ಒಂದು 7-8 ಕ್ಲಾಸ್ ಓದ್ತಾ ಇದ್ರು, ಯಾರ್ಯಾರು ಕಾಯಿಲೆ ಅಂತ ಬಂದರೆ ನಾವೊಂದು ಲೆಟ್ರ್ ಬರೆದು ಕೊಡ್ತಿದ್ದೆ ಅವರಿಗೆ. ಈ ಲೆಟ್ರ್ ತೊಗೊಂಡು ಶಾಲೆಗೆ ಹೋಗಿ ಅವಾಗ ನಿಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ, ಆ ದುಡ್ಡಿಂದ ನೀವು ಚಿಕಿತ್ಸೆ ಮಾಡ್ಕೊಳ್ಳಿ. ಅದೇನು ನಾನು ಯಾರ ಹತ್ರ ಕಲ್ತಿಲ್ಲ, ಏನೂ ಇಲ್ಲ, ಅದು ಆಕಸ್ಮಿಕವಾಗಿ ಎಲ್ಲ ಬಂತು. ಆ ಬಂದಿರೋದ್ರಿಂದ ಇಲ್ಲಿವರೆಗೆ ನನ್ನನ್ನು ಕರ್ಕೊಂಬಂತು. ಬರ್ತಾ ಬರ್ತಾ ಅದು ಬೆಳೀತಾ ಬಂತು, ಕಡಿಮೆ ಆಗಲಿಲ್ಲ, ಹೆಚ್ಚಾಗ್ತಾನೆ ಬಂತು. ಹಾಗಾಗಿ ಮುಂದುವರಿತಾ ಬಂದೆ ನಾನು. ಅಂದರೆ ಬಾಲಮೇರಿಯ ಸಾಹಸಗಾಥೆ ಇಲ್ಲಿ ತನಕ ಸುಮಾರು 381 ಮಕ್ಕಳನ್ನ ಉಳಿಸ್ಕೊಳ್ಳೋಕ್ಕೆ ಕಾರಣ ಆಗಿದೆ. ಬಹಳ ಸಂತೋಷ ಮೇಡಮ್ ನಿಮ್ಮ ಈ ಕೆಲಸಗಳು. ವೃತ್ತಿಯಲ್ಲಿ ನೀವು ಶಿಕ್ಷಕಿ, ಹೌದು, ಹಾಗೆ ನೀವು ಉಪಕಸುಬಾಗಿ ಕ್ಯಾಂಡಲ್ ತಯಾರಿಕೆಯಲ್ಲಿ ಕೂಡ ತೊಡಗಿಸ್ಕೊಂಡಿದ್ದೀರಿ. ನಿಮ್ಮ ಈ ವೃತ್ತಿ ಪ್ರವೃತ್ತಿ ಮತ್ತು ಈ ನಿಮ್ಮ ಸಮಾಜ ಸೇವೆ ಕೆಲಸಗಳನ್ನು ಹೇಗೆ ನಿಭಾಯಿಸ್ತೀರಿ ನೀವು? ನಾನು ಶಾಲಾ ವೇಳೆಯಲ್ಲಿ ಶಾಲೆ ಕೆಲಸವನ್ನು ಮಾಡ್ತೀನಿ. ಆದರೆ ಯಾವುದಾದ್ರು ಶಾಲೆ ಕೆಲಸದ ಸಂದರ್ಭದಲ್ಲಿ ಯಾವುದಾದ್ರು ಒಂದು ಮಗು ಈ ಥರ ಕಾಯಿಲೆಯಲ್ಲಿದೆ ಅಂತ ಬಂದರೆ ಆವಾಗ ನನಗೆ ಹೋಗಬೇಕಾದ ಅನಿವಾರ್ಯತೆ ಬರುತ್ತೆ. ನಾನು ಅವಾಗ ಅಧಿಕಾರಿಗಳಿಗೆ ಮೌಖಿಕವಾಗಿ ಅವರಿಗೆ ಫೋನ್ ಮಾಡಿ ಕೇಳ್ತೀನಿ, ಅಥವಾ ಪೇರೆಂಟ್ಸ್ಗಳಿಗೆ ಅವ್ರಿಗೆ ಕೇಳ್ತೀನಿ. ನಿಜವಾಗ್ಲೂ ನಮ್ಮ ಭದ್ರಾವತಿಯಲ್ಲಿ ಇರುವಂಥ ಅಧಿಕಾರಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿಯಲ್ಲಿ ಇರುವಂಥ ಅಧಿಕಾರಿಗಳು ಇವತ್ತಿಷ್ಟು ಮಕ್ಕಳು ಜೀವಂತವಾಗಿದ್ದಾರೆ ಅಂದರೆ ಸೋಮಶೇಖರಯ್ಯ ಬಿ ಓ ಸಾರ್ ಇರ್ಬೋದು, ಆಮೇಲೆ ಶಂಕರಪ್ಪ ಬಿ ಓ ಸಾರ್ ಇರ್ಬೋದು, ಆಮೇಲೆ ಡಿ ಡಿ ಪೈಗಳು, ಉಪನಿರ್ದೇಶಕರು ಶಿವಮೊಗ್ಗದ, ಅವರೆಲ್ಲರೂ ಒಂದು ಸಪೋರ್ಟ್ ಮಾ, ಅವರೆಲ್ಲರೂ ಆಯಿತು ನೀವು ಹೋಗಿ ಬನ್ನಿ, ಆ ಒಂದು ಮಗುಗೆ ಜೀವ ಉಳಿಸೋಕ್ಕೆ ನಿಮ್ಮ ಕೈಲಾಗಿ ನೀವು ಮಾಡಿಮ್ಮ, ನಮ್ಮ ಸಪೋರ್ಟ್ ಇದೆ ಅಂತೇಳಿ ಅವ್ರು ನಮ್ಮನ್ನು ಬೆನ್ನತಟ್ಟಿ ಕಳಿಸ್ತಾರಲ್ಲ, ಆ ಒಂದು ಸಪೋರ್ಟೇ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಯಾಕೆಂದರೆ ನಾನು ಸರ್ಕಾರಿ ಅನ್ನ ತಿಂತಾ ಇದ್ದೀನಿ, ಮಕ್ಕಳಿಗೆ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಅನ್ನ ತಿಂತಾ ಇದ್ದೀನಿ. ಅಂಥ ಅನ್ನ ತಿಂದುವಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೂ ಅನ್ಯಾಯ ಆಗಬಾರ್ದು. ಹಾಗಾಗಿ ನಾನು ಇವತ್ತು ಹೋಗ್ತಿದ್ದೀನಿ ಅಂದರೆ ಇವತ್ತಿನ ಪಾಠನ ನಾನು ಹಿಂದಿನ ದಿನವೇ ಮಾಡಿ ರೆಡಿ ಮಾಡಿಟ್ಟಿರ್ತೀನಿ. ನನಗೆ ಗೊತ್ತಿರಲ್ಲ ಯಾವ ಟೈಮಿಗಾರ ನಾನು ಹೋಗ್ಬೋದು, ಆದರೆ ಇಲ್ಲಿ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ನನ್ನ ತಲೆಯಲ್ಲಿದೆ. ಅಂಥ ಕೆಲಸವನ್ನು ಒಂದು ಎರಡು ಪಾಠ ಅಡ್ವಾನ್ಸ್ ಆಗಿ ಮಾಡಿಟ್ಕೊಂಡು ನಾ ಈ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಜೊತೆಗೆ ಈ ಕ್ಯಾಂಡಲ್ ಮಾಡೋವಂಥದ್ದನ್ನು ಬೆಳಿಗ್ಗೆ ಮತ್ತು ಸಂಜೆ ನಾನು ಎದ್ದೇಳೋದು ಒಂದೊಂದ್ಸಲ 4:15 ಗಂಟೆಗೆ ಎದ್ಬಿಡ್ತೀನಿ. ಎದ್ದು ಕ್ಯಾಂಡಲ್ ಎಲ್ಲ ಮಾಡ್ತೀನಿ. ನನ್ನ ಮಕ್ಕಳು ಅದಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ರು. ಅವಾಗ ನಾ ಬೆಳಗ್ಗೆ ಎಲ್ಲ ಕ್ಯಾಂಡಲ್ ಎಲ್ಲ ಮಾಡಿ ಹೋದರೆ ಸಂಜೆ ಬರೋದೊಳಗೆ ನನ್ನ ಮಕ್ಕಳು ಅದನ್ನೆಲ್ಲ ಸಂಜೆ ಅವರು ಸ್ಕೂಲ್ ಬಿಟ್ಟು ಬಂದಮೇಲೆ ಕ್ಯಾಂಡಲ್ ಪ್ಯಾಕ್ ಮಾಡೋದು. ವಾರದಲ್ಲಿ 2 ದಿನ ಕ್ಯಾಂಡಲನ್ನು ಹೊರಗಡೆ ತಗೊಂಡೋಗಿ ಶೇಲ್ ಮಾಡ್ತಿದ್ದೆ. ಕೈಲೇ ಎತ್ಕೊಂಡು ಹೋಗ್ತಿದ್ದೆ, ಆಟಕ್ಕೆ ದುಡ್ಡು ಕೊಡಬೇಕಲ್ಲ, ಆ ದುಡ್ಡು ಒಂದು ಮಗುಗಾಗತ್ತಲ್ಲ ಅನ್ನೋದು ನನ್ನ ತಲೆಯಲ್ಲಿತ್ತು. ಹಾಗಾಗಿ ಆ ಕ್ಯಾಂಡಲನ್ನು ಮಾಡಿ ವಾರದಲ್ಲಿ 2 ದಿನ ಅದನ್ನು ಸೇಲ್ ಮಾಡಿ ಆ ದುಡ್ಡನ್ನು ಬೇರೆ ಕಡೆನೆ ತೆಗೆದಿಡ್ತಿದ್ದೆ, ಮನೆ ಖರ್ಚಿಗೆ ಬಳಸ್ತಿರ್ಲಿಲ್ಲ. ಅಂಥ ದುಡ್ಡಿಂದನೂ ನನ್ನ ಮಕ್ಕಳು ಸೇವೆ ಮಾಡಿದ್ದೀನಿ, ನಾನು ಮಾಡ್ತಾ ಹೋಗಿದ್ದೀನಿ. ಮತ್ತೆ ನೀವು ಯಾವ ರೀತಿಯಿಂದ ವ್ಯವಸ್ಥೆಗಳು ಮಾಡ್ಕೊಡ್ತೀರಾ ಮಕ್ಕಳಿಗೆ? ಯಾವುದು ಈಗ ಅವ್ರಿಗೆ ಹಣಕಾಸಿನ ವ್ಯವಸ್ಥೆ, ಇವಾಗ ಆಪರೇಷನ್ಗಾಗಲಿ ಅಥವಾ ಈಗ ಸರ್ಕಾರದಿಂದ ಕೆಲವೊಂದು ಯೋಜನೆಗಳು ಬಂದಿದ್ದಾವೆ. ಮೊದಲು ಸುವರ್ಣ ಆರೋಗ್ಯ ಚೇತನ ಅಂತ ಒಂದು ಸ್ಕೀಮ್ ಇತ್ತು. ಆ ಸ್ಕೀಮಲ್ಲಿ ಒಂದು 6 ಲಕ್ಷದವರೆಗೆ ಮಕ್ಕಳಿಗೆ ಬರುತ್ತೆ. ಈಗ ಒಂದು ಹಾರ್ಟ್ ಸರ್ಜರಿ ಅಂದರೆ ಒಂದು 3 ಲಕ್ಷ ಆಗ್ಬೋದು, 2 ಲಕ್ಷ ಆಗ್ಬೋದು, ಅಥವಾ 6 ಲಕ್ಷ ಆಗ್ಬೋದು. ಆ ರೀತಿ ಆದಾಗ ಅದಕ್ಕೆ ಅಂತ ಒಂದು ಫ್ರೀ ಸ್ಕೀಮ್ ಇದೆ. ಅದು ಎಷ್ಟೋ ಜನ ಗೊತ್ತಿರಲ್ಲ. ಅವ್ರೇನು ಮಾಡ್ತಾರೆ, ಅಲ್ಲಿ ಇಲ್ಲಿ ಸಾಲ ಎಲ್ಲ ಮಾಡಿಬಿಟ್ಟು ಮತ್ತೆ ಅವ್ರ ಆಸ್ಪತ್ರೆ ಬರ್ತಾರೆ. ಬಂದು ಕೊನೆಯ ಟೈಮಲ್ಲಿ ಯಾರೋ ನನಗೆ ಹೇಳ್ತಾರೆ ಈ ಥರ ಒಂದು ಮಗು ಬಂದಿದೆ, ಈ ಥರ ಕಷ್ಟದಲ್ಲಿದೆ ಅಂತ. ಆಮೇಲೆ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಈ ಥರ ಸುಲಭವಾಗಿದೆ, ನೀವು ಪ್ರತಿಯೊಂದು ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅಲ್ಲಿ ಡಾಕ್ಟ್ರದ್ದು ಒಂದು ಪರ್ಮಿಷನ್ ಲೆಟ್ರ್ ತೊಗೊಂಡು, ಸ್ಕೂಲಿಂದ ಒಂದು ಲೆಟ್ರ್ ತೊಗೊಂಡು ಹೋದರೆ ಅದ್ರ ಪೇಪರ್ ವ್ಯಾಲ್ಯೂನೇ ಒಂದು 6 ಲ್ಯಾಕ್ವರೆಗೆ ಬರುತ್ತೆ. ಅದು ಒಂದು 75,000 ಆಗ್ಬೋದು. ಎಷ್ಟು ಬೇಕೋ ಅಷ್ಟೇ ದುಡ್ಡನ್ನು ಆಸ್ಪತ್ರೆಯವರು ತರ್ಸ್ಕೊಳ್ತಾರೆ. ತರ್ಸ್ಕೊಂಡು ಒಂದು ಸರ್ಜರಿ ಆಗುತ್ತೆ, ಇವ್ರಿಗೆ ಅವಾಗ ಹೊರೆ ಆಗಲ್ಲ. ಅದೆಷ್ಟೋ ಜನ ಗೊತ್ತಿರಲ್ಲ. ಕೈ ಮೀರಿ ಹೋಗುವಂಥ ಮಕ್ಕಳನ್ನು ಇಂಥ ಒಂದು ಯೋಜನೆಯಲ್ಲಿ ನಾನು ಕರ್ಕೊಂಬಂದು ಸರ್ಜರಿ ಮಾಡಿಸಿ ಈಗ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ನನಗೆ ಅದು ತುಂಬ ಖುಷಿ, ಯಾಕೆಂದರೆ ಕೈ ಬಿಟ್ಟು ಹೋಗುವಂಥ ಮಕ್ಕಳು ಸಿಕ್ಕಿದಾರಲ್ಲ, ನಂದು ಸೌಭಾಗ್ಯ ಅಂತ ನಾನು ತಿಳಿತೀನಿ. ಮತ್ತು ನಮ್ಮ ಇಲಾಖೆಯಲ್ಲಿ ಸುಮಂಗಳ ಕುಚಿನಾಡ ಅಂತೇಳಿ ಒಬ್ಬರು ಮೇಡಮ್ ಇದ್ದಾರೆ, ಈಗ ಅವರು ಡಯಟಿಗೆ ಹೋಗಿದ್ದಾರೆ ಶಿವಮೊಗ್ಗ ಡಿಸ್ಟಿಕಲ್ಲಿ. ಅವರು ಅಷ್ಟೇ ಸಾಕಷ್ಟು ಎನ್ಕರೇಜ್ ಮಾಡ್ತಾರೆ, ಆಯಿತು ನೀವು ಹೋಗಿ ಬನ್ನಿ, ಒಬ್ಬರು ಹೆಣ್ಮಗಳು ಮುಂದೆ ಕೆಲಸ ಮಾಡ್ತಿದ್ದಾಳೆ ಅಂದರೆ ನಾವು ಪ್ರೋತ್ಸಾಹ ಮಾಡಬೇಕು, ಹೋಗಿ ಬನ್ನಿ ನಿಮ್ಗೆ ಒಳ್ಳೇದಾಗಲಿ ಅಂತಾರೆ. ನನ್ನ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಒಂದು ಹೆಲ್ಪ್ ಮಾಡ್ತಾರೆ. ಅಂದರೆ ಹೆಲ್ಪ್ ಅಂದರೆ ನೀವು ಹೋಗಿ ಬನ್ನಿಮ್ಮ, ನಿಮ್ಮ ಕೆಲಸ ಒಳ್ಳೇದಾಗಲಿ, ಅವರೊಂದು ಶುಭ ಹಾರೈಸ್ತಾರಲ್ಲ, ಅದು ಇಲ್ಲಿ ತನಕ ಕರ್ಕೊಂಬಂದಿದೆ ನನಗೆ. ದೊಡ್ಡ ಮಾತು ಮೇಡಮ್. ಅಂದರೆ ಈಗ ಸರ್ಕಾರಿ ಸವಲತ್ತುಗಳು, ಆರೋಗ್ಯ ಇಲಾಖೆಯಲ್ಲಿ ಇರುವಂಥ ಯೋಜನೆಗಳು, ಅವುಗಳನ್ನೇ ಬಳಸ್ಕೊಂಡು ಅಂದರೆ ಅದಕ್ಕೆ ಓಡಾಟಕ್ಕೆ ಯಾರು ಸಂತ್ರಸ್ತರು ಅಥವಾ ಯಾರು ಅನಾರೋಗ್ಯ ಪೀಡಿತರಿರ್ತಾರೆ ಅವ್ರಿಗೆ ಅದಕ್ಕೆ ಓಡಾಡೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಅಂತಹ ಎಲ್ಲ ಕೆಲಸಗಳನ್ನು ನೀವು ಮಾಡ್ತಾ ಅವ್ರಿಗೆ ನೆರವಾಗ್ತಿದ್ದೀರಿ.
ಇದಕ್ಕೆ ನಿಮ್ಮ ಓಡಾಟದ್ದೇ ಒಂದಷ್ಟು ಖರ್ಚಿರ್ತವೆ. ಸೊ ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ ನೀವು? ನನ್ನ ಖರ್ಚನ್ನ ನಾನೇ ಹಾಕೊಳ್ತೀನಿ, ಜೊತೆಗೆ ತುಂಬಾ ಬಡ ಮಕ್ಕಳು ಬಂದ್ರೆ, ಪೇರೆಂಟ್ಸ್ ಬಂದ್ರೆ ಅವರ ಖರ್ಚನ್ನು ನಾನು ಹಾಕೊಂಡು ಅವರಿಗೆ ಊಟಕ್ಕೆ ಆಸ್ಪತ್ರೆಯಲ್ಲಿ ಇರೋವರೆಗೂ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ನಾನು ಮೊದಲು ಜೋಡಿಸ್ಕೊಳ್ತಿದ್ದೆ ನಾನು. ಹಾಗಾಗಿ ಅಷ್ಟು ದುಡ್ಡನ್ನ ಅಲ್ಲಿ ಜೋಡಿಸ್ಕೊಂಡು ನಾನು ಬರ್ತಿದ್ದೆ. ಆಮೇಲೆ ಏನಾಯ್ತು, ಬೆಂಗಳೂರಲ್ಲಿ ಒಬ್ರು ಕೆ ವಿ ಕೆ ಹರ್ಷ ಅಂತೇಳಿ, ಕರ್ನಾಟಕ ವಿದ್ಯಾರ್ಥಿ ಕೂಟದ ಹರ್ಷ ಅಂತ ಇದ್ದಾರೆ, ಅವರು ನನಗೆ ಸಪೋರ್ಟಿಂಗ್ ನಿಂತ್ಕೊಂಡ್ರು. ಅಂದ್ರೆ ತುಂಬಾ ಬಡ ಮಕ್ಕಳು ನಾನು ಕರ್ಕೊಂಬಂದ್ರೆ ಊಟದ ಟೋಕನ್ಗಳನ್ನ ಅವರು ಒಂದು ಹೋಟ್ಲಲ್ಲಿ ದುಡ್ಡನ್ನ ಕಟ್ತಾ ಇದ್ರು, ಅವ್ರಿಗೆ ಊಟದ ಚೀಟಿಗಳನ್ನ ಕೊಡ್ಸ್ಬಿಡೋರು ಒಂದು ವಾರಕ್ಕೆ ಇಷ್ಟು ಅಂತೇಳಿ, ಅದನ್ನ ನಾನು ಅವ್ರಿಗೆ ಕೊಟ್ಟು ಬರ್ತಿದ್ದೆ. ನನಗೆ ಅವಾಗ ಸಮಾಧಾನ ಆಗ್ತಿತ್ತು, ಅಪ್ಪ ನಾನು ಬಂದ್ರು ಅವ್ರಿಗೊಂದು ಊಟದ ವ್ಯವಸ್ಥೆ ಆಗತ್ತಲ್ಲ, ಆ ರೀತಿ. ಮತ್ತೆ ಟ್ರೀಟ್ಮೆಂಟು ಫ್ರೀ ಇರುತ್ತೆ. ಇನ್ನು ಬ್ಲಡ್ಡಿಂದಕ್ಕೆ, ಬ್ಲಡ್ಡು ಅಷ್ಟೇ, ಡೊನೇಟರ್ಸು ಪಾಪ ಎಲ್ಲಿಗೆ ಫೋನ್ ಮಾಡಲಿ, ನಾನು ಈ ಥರ ಒಂದು ಬ್ಲಡ್ ಬೇಕಿದೆ ಅಂದರೆ ಯಾವ ಊರು ಏನು ಅಂತ ನೋಡಲ್ಲ, ಅವ್ರ ಕೆಲಸ ಎಲ್ಲ ಬಿಟ್ಟು ಬರ್ತಾರೆ. ಆ ಥರ ಒಂದು ಬ್ಲಡ್ಡಿನ ಒಂದು ನೆರವು, ರಕ್ತದಾನಿಗಳ ಒಂದು ನೆರವು ಇಲ್ಲಿ ನಾನು ಮರೆಯಂಗಿಲ್ಲಮ್ಮ. ಖಂಡಿತ ಅವ್ರುಗಳು ಇಲ್ಲದೆ ನಾನು ಇಷ್ಟು ದೂರ ಬರೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಶಿವಮೊಗ್ಗ ಇರ್ಬೋದು, ಭದ್ರಾವತಿ ಇರ್ಬೋದು, ಅಥವಾ ಬೆಂಗಳೂರು, ಎಲ್ಲ ಕಡೆಯಿಂದ ರಕ್ತದಾನಿಗಳು ಹುಡ್ಕೊಂಬಂದು ರಕ್ತದಾನವನ್ನು ಕೊಟ್ಟೋಗ್ತಾರೆ. ಅಟ್ಲೀಸ್ಟ್ ಒಂದು ಹಣ್ಣನ್ನು ನಮ್ಮಿಂದ ಅವ್ರು ಅಪೇಕ್ಷೆ ಪಟ್ಟಿಲ್ಲ. ಅವರು ನನಗಿಂತ ದೊಡ್ಡ ಸಾಧಕರು ಅಂದರೆ ಅವ್ರುಗಳೇ. ಹಾಗಾಗಿ ಎಲ್ಲರೂ ಒಂದು ಸಪೋರ್ಟಿಂದ ಈ ಕೆಲಸ ಆಗ್ತಾ ಇದೆ ಅಮ್ಮ. ಕೆಲವೊಂದು ಮಕ್ಕಳಿಗೆ ನಾನು ಏನು ಮಾಡೋಕ್ಕಾಗಲ್ಲ, ಅಂದರೆ ಕ್ಯಾನ್ಸರ್ ರೋಗದಿಂದ ಬರ್ತಾರೆ, ಆಮೇಲೆ ದೊಡ್ಡ ದೊಡ್ಡ ಕಾಯಿಲೆಯಿಂದ ಬರ್ತಾರೆ. ಅವ್ರು ಬಂದು ನನ್ನ ಮನೆ ಬಾಗಿಲ ಹತ್ರ ಬಂದಾಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಕೆಲವೊಂದು ಸಲ ನಾನು ಆರೋಗ್ಯ ಸಚಿವರ ಒಂದು ಭೇಟಿಯನ್ನು ಫೋನ್ ಮೂಲಕನೇ ಮಾಡ್ತೀನಿ, ಈ ಥರ ಒಂದು ಮಗು ಬರ್ತಾ ಇದೆ ಅಂತ, ಆಯಿತು ಬೆಂಗಳೂರಿಗೆ ಕಳಿಸ್ಕೊಡಿ ಅಂತಾರೆ. ಕೆಲವ್ರಿಗೆ ಸಿಕ್ಕಿದೆ, ಕೆಲವರಿಗೆ ಸಹಾಯ ಸಿಕ್ಕಿಲ್ಲ, ಕೆಲವರಿಗೆ ಸಿಕ್ಕಿದವರಿಗೆ ನಂಗೆ ಸಮಾಧಾನ ಇದೆ. ಸಿಕ್ಕದೇ ಇದ್ದವ್ರಿಗೆ ನಾನು ತುಂಬಾ ಕೊರಕ್ತಾ ಇದ್ದೀನಿ. ಇತ್ತೀಚೆಗಂತೂ ನಂಗೆ ತುಂಬಾ ನೋವಾಗ್ತಿದೆ. ನಾನು ಇಷ್ಟು ವರ್ಷ ಮಾಡಿದಂಥ ಒಂದು ಕೆಲಸದಲ್ಲಿ ನಾನು ಎಲ್ಲೋ ಒಂದು ಕಡೆ ಸೋಲನ್ನು ಅನುಭವಿಸ್ತಿದ್ದೀನಿ ಏನೋ, ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲಲ್ಲ. ನಾನು ಮಾಡಬೇಕು ಅಂತ ತುಂಬ ಆಸೆ, ನನಗೆ ತುಂಬ ಮುಂದೋಗಬೇಕು ಅಂತ ಆಸೆ, ಯಾಕೋ ಆಗ್ತಾ ಇಲ್ವಲ್ಲ ಅನ್ನೋದೊಂದು ಕೊರಗು ನನಗೆ ಇತ್ತೀಚೆಗೆ ಕಾಡ್ತಾ ಇದೆ. ನನಗೆ ಇಲ್ಲ, ಸೋಲಿನ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿಲ್ಲ, ನಿಮ್ಮ ಉದ್ದೇಶ ಚೆನ್ನಾಗಿದ್ದಾಗ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಒಂದು ಅಭಿಪ್ರಾಯ ನಮ್ಮದು. ನೀವು ಮಕ್ಕಳಿಗಾಗಿ ಬಹಳ ಅಂತಃಕರಣ ಇದೆ ನಿಮಗೆ, ಮಕ್ಕಳಿಗಾಗಿ ನಿಮ್ಮ ಮನಸ್ಸು ತುಂಬ ಮಿಡಿಯುತ್ತೆ. ಅದು ಅಂದರೆ ಮಕ್ಕಳಿಗ ಅಥವಾ ಇನ್ನೂ ಯಾರಾದರೂ ಕೆಲವರು ನಿಜವಾಗ್ಲೂ ತೊಂದರೆಯಲ್ಲಿದ್ದಾರೆ ಅಂದರೆ ಅವ್ರಿಗೂ ಸಹ ಮಾಡ್ತಿದ್ದೀರಾ? ನನಗೆ ಮಕ್ಕಳು ಅಂದರೆ ಮೊದಲಿಂದನೂ ಆಸೆ. ಅಂದರೆ ಯಾವುದೇ ಒಂದು ನನ್ನ ತಂಗಿ ತೀರ್ಕೊಂಡ್ಮೇಲೆ ನನಗೆ ನಮ್ಮ ಜೊತೆಗೆ ಆಟ ಆಡೋದಕ್ಕೆ ಇದು ಮಾಡೋದಕ್ಕೆ ಅಂತ ಯಾರೂ ಇರ್ತಿರ್ಲಿಲ್ಲ. ಅವಾಗ ಏನು ಮಾಡ್ತಿದ್ದೆ, ಅಕ್ಕ ಪಕ್ಕದ ಮನೆ ಮಕ್ಕಳನ್ನೆಲ್ಲ ಕರ್ಕೊಂಬಂದು ನಮ್ಮನೇಲಿ ಗುಡ್ಡೆ ಹಾಕೊಳ್ತಿದ್ದೆ. ನಮ್ದು ತೀರ್ಥಳ್ಳಿಲಿ ಸಣ್ಣ ಮನೆನೇ, ಅಲ್ಲೆಲ್ಲ ನಮ್ಮ ಮನೆ ಮಕ್ಕಳನ್ನೆಲ್ಲ ಇಟ್ಕೊಂಡು ನಾನು ಆವಾಗಲೇ ದೊಡ್ಡ ಟೀಚರ್ ಥರ ನಿಂತ್ಕೊಳ್ಳೋದು, ಆ ಮಕ್ಕಳಿಗೆ ಆಯಿ ಹೇಳ್ಕೊಡೋದು ಏನೋ ಒಂದು ಮಾಡ್ತಾ ಇದ್ದೆ ನಾನು. ಅದು ಬಿಟ್ಟರೆ ಇನ್ನು ಆಸ್ಪತ್ರೆಗಳಿಗೆ ಓಡೋಗ್ಬಿಡ್ತಿದ್ದೆ. ಆಸ್ಪತ್ರೆಗಳಿಗೆ ಓಡೋಗ್ಬಿಟ್ಟು ಮಕ್ಕಳು ವಾರ್ಡಲ್ಲಿ ಇಲ್ಲಿ ಮಕ್ಕಳು ಇರ್ತಾರೆ, ಅವ್ರು ಯಾರು ಅವ್ರು ಗುರ್ತಿಲ್ಲ, ಪರಿಚಯ ಇಲ್ಲ. ನಾನೊಂದು 10-11 ವರ್ಷ ಇರ್ಬೋದು ನನಗೆ. ಅಂಥ ಸಂದರ್ಭದಲ್ಲಿ ಸ್ಕೂಲಿಗೆ ಚಕ್ಕರ್ ಹಾಕಿ ಅಲ್ಲಿಗೆ ಓಡೋಗ್ತಿದ್ದೆ ನಾನು, ಆ ಮಕ್ಕಳು ಜೊತೆಗಿರ್ತಿದ್ದೆ, ಆ ಮಕ್ಕಳು ತಾಯಿಂದ ಜೊತೆಗಿರ್ತಿದ್ದೆ. ಏನೋ ಒಂಥರ ಖುಷಿ ನನಗೆ, ಆ ಮಕ್ಕಳು ಮಗು ಡಿಸ್ಚಾರ್ಜ್ ಆಗೋ ಹೋಗೋವರೆಗೂ ನಾನು ಆ ಮಗು ಜೊತೆಗಿರ್ತಿದ್ದೆ. ಇದಕ್ಕೋಸ್ಕರ ನಾನು ಎಷ್ಟೋ ಸಲ ಟೀಚರ್ಸ್ಗಳ ಹತ್ರನೂ ಒದೆ ತಿಂದಿದ್ದೀನಿ, ನಮ್ಮ ಅಮ್ಮನೂ ಎಷ್ಟೋ ಸಲ ಪನಿಷ್ಮೆಂಟ್ ಮಾಡಿದ್ದಾರೆ. ಆದರೂ ನನಗೆ ಅದು ಯಾಕೋ ಗೊತ್ತಿಲ್ಲ, ನಾನು ಅದೇ ರೀತಿಯೇ ಬೆಳ್ಕೊಂಬಂದೆ. ನಾನು ಯಾವುದೇ ಮಗು ಎಲ್ಲೇ ಇದ್ದು ಒಂದು ಈ ಥರ ನಾನು ಕಷ್ಟದಲ್ಲಿದ್ದೀನಿ ಅಂತ ಫೋನ್ ಮಾಡಿದಾಗ ನನ್ನ ಕೈಲಿ ಆಗೋಷ್ಟು ಪ್ರಯತ್ನ, ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀನಿ. ತೀರಾ ಆಗದೇ ಇಲ್ಲ ಅಂದಾಗ ಕೆಲವೊಂದು ದಾನಿಗಳಿಗೆ ನಾನು ವಾಟ್ಸಪ್ ಮೂಲಕ ಮೆಸೇಜ್ ಹಾಕಿದ್ದೀನಿ, ಹಾಕಿ ಇಂಥ ಪೇಷೆಂಟು ಇಂಥ ಕಡೆಯವರಿದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ, ನಿಮ್ಮ ಕೈಲಾಗಿದ್ದ ನೆರವನ್ನು ಅವರಿಗೆ ನೀವು ಮಾಡಿ ಅಂತ ಹೇಳಿಬಿಟ್ಟು ಅವರ ನಂಬರು ಅವರ ಅಕೌಂಟ್ ನಂಬರ್ನ ಡೈರೆಕ್ಟಾಗಿ ಅವರಿಂದ ಅವರಿಗೆ ಕಲೆಕ್ಷನನ್ನು ಕೊಟ್ಟು ಅವರೇ ಅಲ್ಲಿಗೆ ಒಂದು ವ್ಯವಸ್ಥೆ ಮಾಡೋಕೆ ಮಾಡಿದ್ದೀನಮ್ಮ ನಾನು. ಇದು ನಾನು ಇದರ ಮಧ್ಯವರ್ತಿಗೆ ನಂದು ಏನಿಲ್ಲ, ನಾನು ಅವ್ರಿಗೆ ಹೇಳೋದಷ್ಟೇ. ಅವ್ರು ನಿಜವಾಗ್ಲೂ ಯಾವೂರು ಏನೋ ನನ್ನ ಒಂದು ಮಾತಿನ ಮೇಲೆ ನಂಬಿಕೆ ಇಟ್ಟು ತುಂಬ ಜನ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಒಂದು 3 ತಿಂಗಳು ಮಗು ಒಂದಿತ್ತು, ತಾಯಿ ಮಗುಗೆ ಆಪರೇಷನ್ ಆಗಬೇಕಾಗಿತ್ತು, ಲತಾ ಅಂತೇಳಿ. ಅವ್ರ ತಾಯಿಗೂ ಆಪರೇಷನ್ ಆಗಬೇಕು, 3 ತಿಂಗಳು ಮಗುಗೂ ಆಪರೇಷನ್ ಆಗಬೇಕು. ಅಂಥ ಟೈಮಲ್ಲಿ ನಾನು ದೊಡ್ಡವ್ರ ಹತ್ರ ಹೋಗೋದು ಸ್ವಲ್ಪ ಕಡಿಮೆ, ಅಂದರೆ ಹೋಗೋದೇ ಇಲ್ಲ ಅಂತಲ್ಲ, ಹೋಗ್ತೀನಿ. ಅದೇ ತುಂಬ ಕಡಿಮೆ, ಮಕ್ಕಳಿಗೆ ಕೇರ್ ಕೊಡೋಷ್ಟು ನಾನು ಅವ್ರಿಗೆ ಕೊಡಲ್ಲ, ರೂಟ್ ಹೇಳ್ಕೊಡ್ತೀನಿ ಅಷ್ಟೇ. ಆದರೆ ಈ ತಾಯಿ ಮಗುದು ನನಗೆ ಬಿಡೋಕ್ಕೆ ಮನಸ್ಸು ಬಂದಿಲ್ಲ, ನಾನೇ ಹೋದೆ ದಾನಿಗಳ ಹತ್ರ ಎಲ್ಲ ಸ್ವಲ್ಪ ಕೇಳಿದೆ. ನಿಜವಾಗ್ಲೂ ಆ ದಾನಿಗಳು ಎಷ್ಟೊಕ್ಕೊಂದು ನಮ್ಮ ಟೀಚರ್ಸ್ಗಳು ಶಿವಮೊಗ್ಗದಲ್ಲಿ ಪೂರ್ಣಿಮಾ ಈ ಥರ ಕೆಲವೊಂದು ಟೀಚರ್ಸ್ ಎಲ್ಲ ಇದ್ದಾರೆ, ಅವ್ರು ಯಾರ್ಯಾರಿಗೆಲ್ಲ ವಾಟ್ಸಪ್ ಮೆಸೇಜ್ ಎಲ್ಲ ಮಾಡಿ ಸಾಕಷ್ಟು ದುಡ್ಡುಗಳನ್ನು ಈ ಪೇರೆಂಟ್ಸ್ ಕಡೆಗೆ ಕೊಟ್ಟರು. ಈಗ ತಾಯಿ ಮಗು ಎಲ್ಲ ಆರೋಗ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ. ಅದು ಎಲ್ಲಿಂದ ಶಕ್ತಿ ಬಂತೋ ನನಗೆ ಗೊತ್ತಿಲ್ಲ, ಎಲ್ಲ ಬಹುಶಃ ನಿಮ್ಮಂಥವ್ರೆಲ್ಲ ಹಾರೈಕೆ ಇರ್ಬೋದು ಅಂತ ತಿಳ್ಕೊಂಡಿದ್ದೀನಿ.
ಇಷ್ಟು ದೊಡ್ಡ ಶಕ್ತಿಯ ಕೇಂದ್ರ ನೀವು ಕೂತಿದ್ದೀರಿ ಇಲ್ಲಿ. ಎಷ್ಟೋ ಮಕ್ಕಳ ಶಸ್ತ್ರಚಿಕಿತ್ಸೆಗೆ, ಹೃದಯದ ಚಿಕಿತ್ಸೆಗೆ ಕೆಲಸ ಮಾಡಿದ್ದೀರಿ. ನೀವು ಒಂದು ಹೃದಯದ ಸಂಬಂಧಿಗೆ ಸಮಸ್ಯೆ, ಆ ಸಂದರ್ಭದಲ್ಲಿ ನನ್ನ ಹತ್ರ ದುಡ್ಡಿರಲಿಲ್ಲ, ನಾನು ಬರೀ ಇತರ ಮಕ್ಕಳ ಸೇವನೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದರಿಂದ ನನಗೆ ಅವಾಗ ಸಂಬಳನೂ ತುಂಬ ಕಡಿಮೆ ಬರ್ತಾ ಇತ್ತು. ಆವಾಗ ನಮ್ಮ ಒಬ್ಬ ಪಿ ಟಿ ಮಾಸ್ಟರ್ ಮಲ್ಲಿಕಾರ್ಜುನ ಅಂತ ಮಾಸ್ಟರ್, ನಾನೇನು ಮಾಡಿದೆ ನನ್ನ ಹಾರ್ಟ್ ಆಪ್ರೇಷನ್ಗೆ 300,000 ದುಡ್ಡು ಬೇಕು ಅಂತ ಹೇಳಿದರು. ನನ್ನ ಸಂಬಳ ಬೇರೆ ಕಡಿಮೆ, ನನಗೆ ಅಷ್ಟು ಗೊತ್ತಿರಲಿಲ್ಲ, ಈ ರೂಟ್ ಎಲ್ಲ ಗೊತ್ತಿರಲಿಲ್ಲ. ಕಡೆಗಲ್ಲ ಆಸ್ಪತ್ರೆಯಲ್ಲೇ ನಾನು ಕೇಳಿದೆ, ಕೇಳಿದಾಗ ಅವ್ರು ಅಂದರು ಜಡ್ ಪಿಯಿಂದ ನೀವು ತೊಗೊಬೋದು ಅಂತ. ಮತ್ತೆ ನಾನು ಬಂದು ನಮ್ಮ ಇಲಾಖೆ ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿ ಅವ್ರ ಹತ್ರ ಒಂದು ಪರ್ಮಿಷನ್ ಲೆಟರ್ ಎಲ್ಲ ತೊಗೊಂಡು ಜಡ್ ಪಿಗೆ ಹೋಗಿ ನಾನೇ ಮಾಡಿಸಿದೆ. 1.5 lakh ದುಡ್ಡಿಂದು ಇದು ಕೊಟ್ಟರು, ಆಸ್ಪತ್ರೆ ಹೆಸರಿಗೆ ಚೆಕ್ಕು ಕೊಟ್ಟಿದ್ರು. ಇನ್ನೂ 1.5 lakh ನಂಗೆ ದುಡ್ಡು ಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಭದ್ರಾವತಿಯಲ್ಲಿ ಮಲ್ಲಿಕಾರ್ಜುನ ಅಂತೇಳಿ ಅವರು ಪಿ ಟಿ ಮಾಸ್ಟರ್, ನಾನು ಈ ಥರ ಬಿ ಆಫೀಸ್ ಹತ್ರ ಅಳ್ತಾ ನಿಂತ್ಕೊಂಡಿದ್ದೆ, ನಾನು ನಮ್ಮ ಮಕ್ಕ ಅಳ್ತಾ ನಿಂತ್ಕೊಂಡಿದ್ವಿ. ಅವರೇ ಬಂದರು, ಬಂದುಬಿಟ್ಟು ಏನಕ್ಕೆ ಅಳ್ತಾ ಇದ್ದೀರಾ ಅಂದರೆ, ಈ ಥರ ನಾನೊಬ್ಳು ಹಾರ್ಟ್ ಪೇಷೆಂಟು, ನನಗೆ ಈ ಥರ ಆಪ್ರೇಷನ್ ಆಗಬೇಕು ಅಂದಿದ್ದೆ, ನನ್ನ ಹತ್ರ ದುಡ್ಡಿಲ್ಲ ಏನು ಮಾಡಬೇಕು ಅಂಥೇಳಿ ನನಗೆ ಅಂತ ಅವ್ರ ಹತ್ರ ಹೇಳಿದ ತಕ್ಷಣ ಅವ್ರ ಪಾಪ ನಾನು ಹಾರ್ಟ್ ಆಪ್ರೇಷನ್ ಅಂತ ಬದುಕಲ್ಲ ಅಂತ ಡಾಕ್ಟ್ರ್ ಹೇಳಿದರು. ಆದರೂ ಅವ್ರು ಹೋಗಿ ಅಲ್ಲ ಬ್ಯಾಂಕಿಗೆ ಕರ್ಕೊಂಡೋಗಿ ಅವರ ದುಡ್ಡು ನನ್ನ ದುಡ್ಡು ಎಲ್ಲ ಸೇರಿ 1.5 lakh ರೂಪಾಯಿ ಮಾಡಿಕೊಟ್ರಮ್ಮ. ಬಹುಶಃ ಇವತ್ತು ಇಷ್ಟು ಮಕ್ಕಳು ಬದುಕಿರೋದಕ್ಕೆ ಆ ಮಲ್ಲಿಕಾರ್ಜುನ ಪಿ ಟಿ ಮಾಸ್ಟ್ರೂ ಕಾರಣನೇ. ಯಾಕೆಂದರೆ ಅವತ್ತೊಂದೊಳ್ಳೆ ನಾನು ಕೈ ಬಿಟ್ಟಿದ್ರೆ ನಾನು ಇಲ್ಲಿವರೆ 2 ದಿನದಲ್ಲಿ ಆಪ್ರೇಷನ್ ಆಗಬೇಕಾಗಿತ್ತು ನನಗೆ. ನನಗೆ ಈ ಒಂದು ಪಾಠ ನಾನು ಯಾವುದೇ ಮಗುಗೂ ಬಿಡಲ್ಲ. ನನಗೆ ಈ ಥರದ್ದು ನನಗೆ ಗೊತ್ತು, ಆ ಸಂದರ್ಭದಲ್ಲಿ ನಾನು ಅನುಭವಿಸಿರೋ ನೋವು ನನಗೆ ಗೊತ್ತಿತ್ತು. ಹಾಗಾಗಿ ಯಾರು ಆ ಥರ ಇದ್ದಾರೆ ಅಂದರೆ ನಾನು 2 ದಿನದಲ್ಲಿ ಓಡಾಡಿ, 1 ದಿನದಲ್ಲಿ ರೆಕಾರ್ಡ್ ರೆಡಿ ಮಾಡಿ 2 ಅಥವಾ 3 ದಿನದಲ್ಲಿ ಆಪ್ರೇಷನ್ಗೆ ಕರ್ಕೊಂಡೋಗಿ ಆ ಮಗು 1 ವಾರದಲ್ಲಿ ತುಂಬ ಚೆನ್ನಾಗಾಗಿ ಮತ್ತೆ ಮನೆಗೆ ಬರಬೇಕು, ಅಲ್ಲಿವರೆಗೂ ನಾನು ಬಿಡೋದಿಲ್ಲ, ನಾನು ಆ ಥರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಹಳ ಒಳ್ಳೆಯ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀರಾ. ನೀವು ಮಕ್ಕಳ ಶಿಕ್ಷಣದ ಬಗ್ಗೆ ಹೇಳಿದ್ರಿ, ಅಂದರೆ ಮಕ್ಕಳಿಗೆ ಯಾವ ರೀತಿ ಅರಿವು ಮೂಡಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಅದರ ಮೊದಲಿಗೆ ನೀವು ಟೀಚರ್ ಆಗಬೇಕಾದ್ರೆ ನೀವು ಈಗ ಸಣ್ಣ ವಯಸ್ಸಿನ ಕತೆ ಹೇಳ್ತಾ ಇದ್ರಿ, ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ನೀವು ಮಕ್ಕಳಿಗೆ ಪಾಠ ಮಾಡೋ ರೀತಿ ಆಟ ಆಡ್ತಿದ್ರಿ ಅಂತ. ಸೊ ನೀವು ಅದು ನೀವು ಬೆಳೆದ್ಮೇಲೆ ಟೀಚರ್ ಆಗೋದಕ್ಕೆ ಹೇಗೆ ನಿಮಗೆ ಏನು ಸಹಾಯ ಆಯಿತು? ಮತ್ತೆ ನಮ್ಮ ಅಮ್ಮನೂ ಟೀಚರ್ ಆಗಿದ್ರಲ್ಲ, ಹಾಗಾಗಿ ನನಗೂ ಒಂಥರ ಅದೇನು ಟೀಚರ್ ಆಗಬೇಕು ಅಂತ ಒಂದು ಆಸೆ ಇತ್ತು ನನಗೆ. ನಾನು ಸಿಪೆಡ್ SLC ಓದಿ PUC ಒಂದು ವರ್ಷ ಹೋದೆ ಅಷ್ಟೇ, ಆಮೇಲೆ ನಂಗೆ ಓದೋಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ. ಯಾಕಂದ್ರೆ ಬರೀ ಈ ಕಡೆ ಸರ್ವಿಸ್ ಅಂತ ಇದ್ದಿದ್ದರಿಂದ SLC ಸ್ಟಾಪ್ ಆಯಿತು. ಮತ್ತು ಸಿಪೆಡ್ ಅಂತೇಳಿ ನನ್ನ ದೈಹಿಕ ಶಿಕ್ಷಣದ ತರಬೇತಿಯನ್ನು ಮಲ್ನಾಡಿಹಳ್ಳಿಯಲ್ಲಿ ನಾನು ಪಡ್ಕೊಂಬಂದೆ. ಪಡ್ಕೊಂಬಂದ್ಮೇಲೆ ನನಗೆ 10 ವರ್ಷ ಕೆಲಸ ಇರಲಿಲ್ಲ. ಆವಾಗ ನಾನೇನು ಮಾಡ್ತಿದ್ದೆ, ಒಂದು ಕೊಂಡ್ಲೂರು ಅಂತೇಳಿ ಒಂದು ಊರಿದೆ, ಆ ಊರಿಗೆ ನಾನು ಕೆಲಸಕ್ಕೆ ಹೋಗ್ತಿದ್ದೆ. ಅಲ್ಲಿ ಬಸ್ ಫೇರಿಗೆ ನಾನೇ ದುಡ್ಡು, 1 ರೂಪಾಯಿ ನನಗೆ ಆ ಸ್ಕೂಲಿಂದ ನಾನು ಹೆಲ್ಪನ್ನ ತೊಗೊಳ್ತಿರ್ಲಿಲ್ಲ. ಅಲ್ಲಿ ಒಳ್ಳೊಳ್ಳೆ ಶಾಸಕರು ಅವರೆಲ್ಲ ಇದ್ದಾರೆ, ಇದ್ರೂ ಸತ ನಾನು ಯಾರ್ದು ಒಂದು ಸಹಾಯವನ್ನು ತಗೊಳ್ದೆ ನಾನೇ ರಾತ್ರಿ ಇಡೀ ಕೂತ್ಕೊಂಡು ಹೂವನ್ನ ಕಟ್ಟಿ ಆ ಹೂವು ಪ್ಯಾಕೆಟಿಂದ ಬಂದಂಥ ದುಡ್ಡನ್ನು ಬಸ್ ಚಾರ್ಜಿಗೆ ಬಳಸ್ಕೊಂಡು ನಾನು ಆ ಒಂದು ಸ್ವಲ್ಪ ವರ್ಷಕಾಲ ಅಲ್ಲಿ ಕೆಲಸವನ್ನು ಮಾಡಿದ್ದೆ ನಾನು. ಅದ್ರ ಮೇಲೆ ಸರ್ಕಾರಿ ಕೆಲಸ ನಂಗೆ ಸಿಕ್ತು. ಕೆಲಸ ಸಿಕ್ಕಿದ್ದು ತಡ ನನಗೆ, ಸಿಕ್ಕವ್ರಿಗೂ ಈ ಸರ್ವಿಸನ್ನ ಮಾಡ್ಕೊಳ್ತಾ ಬಂದೆ ನಾನು. ಮತ್ತು ಮಕ್ಕಳಿಗೆ ನೀವು ಹೇಗೆ ಎಜುಕೇಟ್ ಮಾಡ್ತೀರಾ, ಅಥವಾ ಈ ರೀತಿಯ ಒಂದು ತೊಂದರೆಗಳಿಂದ ಅವ್ರನ್ನ ಪಾರ್ ಮಾಡೋದಕ್ಕೆ ಅವರಿಗೆ ಶಿಕ್ಷಣ ಬೇಕಾಗುತ್ತೆ, ಕೆಲವೊಂದು ಬೇಸಿಕ್ ವಿಷಯ. ನಾನು ದೈಹಿಕ ಶಿಕ್ಷಣ ಶಿಕ್ಷಕಿ ಆಗಿರೋದ್ರಿಂದ ನಾನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದ ಪಾಠಗಳನ್ನು ನಾನು ಮಾಡಬೇಕು. ಆದರೆ ನಾನೇನು ಮಾಡ್ತೀನಿ ಅಂದರೆ ಬರೀ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದ ಪಾಠಗಳನ್ನಲ್ಲದೆ ಮಾರಲ್ ಕ್ಲಾಸ್ಗಳನ್ನು ತುಂಬ ತಗೊಳ್ತೀನಿ ನಾನು. ಅಂದರೆ ಮಕ್ಕಳು ಜೀವನದಲ್ಲಿ ನನ್ನ ಕಥೆಗಳನ್ನೇ ನಾನು ಮಕ್ಕಳಿಗೆ ಹೇಳ್ತಾ ಬರ್ತೀನಿ. ನಾನು ಈ ಥರ ಕಷ್ಟಪಟ್ಟು ಬಂದೆ, ಈ ಥರ ನಾನು ಅವಾಗೇನೋ ಹೆದರ್ಕೊಂಡಿದ್ರೆ ನಾನು ಇಲ್ಲಿವರೆಗೆ ಬರ್ತಿರ್ಲಿಲ್ಲ. ಹಾಗಾಗಿ ತಂದೆ ತಾಯಿಗಳಿಗೆ ಗೌರವ ಕೊಡೋದ್ರ ಬಗ್ಗೆ ಇರ್ಬೋದು, ಸಮಾಜದಲ್ಲಿ ನಾವು ಯಾವ ರೀತಿ ನಡ್ಕೊಬೇಕು ಅನ್ನೋದಿರ್ಬೋದು, ಆ ಥರ. ಮತ್ತು ಈ ಬಾಲ್ಯ ವಿವಾಹ ಆಗುವಂಥದ್ದು ಎಷ್ಟೋ ಮಕ್ಕಳಿಗೆ ಒಂದು 12-16 ವರ್ಷಕ್ಕೆಲ್ಲ ಗೊತ್ತಿರಲ್ಲ ಪೇರೆಂಟ್ಸ್ಗಳಿಗೆ. ಮದುವೆ ಅಂತ ಮಾಡ್ತಾರೆ ಅಂದಾಗ ನನ್ನ ಸ್ಟೂಡೆಂಟ್ಗಳೇ ನೇರವಾಗಿ ಇವರಿಗೆ ಫೋನ್ ಮಾಡ್ತಾರೆ, ಎಲ್ಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅವರೇ ಫೋನ್ ಮಾಡ್ತಾರೆ, ಅಥವಾ ನನಗೆ ಫೋನ್ ಮಾಡಿ ಮಿಸ್ ಅವರಿಗೆ ಮದುವೆ ಮಾಡ್ತಾರಂತೆ, ನೀವು ಅದು ಮದುವೆನ ತಡೆಗಟ್ಟಿ ಅಥವಾ ನಾವು ಫೋನ್ ಮಾಡೋದಾ ಅಂತೆಲ್ಲ ಕೇಳ್ತಾರೆ. ಆಮೇಲೆ 108 ಹೇಗೆ ಬಳಸ್ಕೊಬೇಕು, ಯಾವ ಟೈಮಲ್ಲಿ ಬಳಸ್ಕೊಬೇಕು ಅನ್ನೋದು ಸತ ಆ ಮಕ್ಕಳಿಗೆ ಅವೇರ್ನೆಸ್ ಇದೆ. ಅಮ್ಮ ಆ ಥರ ಏನಾದ್ರು ಅಪಘಾತ ಆದಾಗ ಅಥವಾ ಯಾವುದಾದ್ರೂ ಗರ್ಭಿಣಿ ಹೆಂಗ್ಸು ಕಷ್ಟಪಟ್ಟಾಗ ಇಂಥ ನಂಬರಿಗೆ ಫೋನ್ ಮಾಡ್ಬೇಕಂತ ಅವರೇ ಓಡಾಗಿ ಫೋನ್ ಮಾಡಿ ಆ ಫೋನನ್ನು ತೆಗೆದಿಟ್ಕೊಂಡು ಒಂದು ಕೆಲಸವನ್ನು ಮಾಡ್ತಾರೆ. ಆಂಬುಲೆನ್ಸ್ ಬರೋರ್ಗು ವೆಯ್ಟ್ ಮಾಡೋದು, ಮತ್ತೆ ದುರ್ಬಳಕೆ ಮಾಡ್ತಾ ಇಲ್ಲ, ದುರ್ಬಳಕೆ ಮಾಡೋ ರೀತಿ ಇಲ್ಲ. ಅದ್ರ ಬಗ್ಗೆನೂ ನನ್ನ ಮಕ್ಕಳಿಗೆ ಅವೇರ್ನೆಸ್ ನನ್ನ ಕೈಲಾಗಿದ್ದ ಮಟ್ಟಿಗೆ ನಾನು ಕೊಟ್ಕೊಂಡು ಬಂದಿದ್ದೀನಿ.
ಬಹುಶಃ ನಾನೊಂದು ಶಿಕ್ಷಣ ಇಲಾಖೆಯಲ್ಲಿ ಇರೋದ್ರಿಂದನೇ ಈ ಒಂದು ಸಣ್ಣ ಕೆಲಸ ಮಾಡಲಿಕ್ಕೆ ನನಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಅದನ್ನು ಸದ್ಬಳಕೆ ಮಾಡ್ಕೊಳ್ತಿದ್ದೀನಿ. ನಮ್ಮ ಪ್ರಕಾರ ಇದು ಬಹಳ ದೊಡ್ಡ ಕೆಲಸ, ಯಾಕೆಂದ್ರೆ ನೇರವಾಗಿ ನೀವು ಸಹಾಯ ಮಾಡೋದ್ರ ಜೊತೆಗೆ ಹೀಗೆ ಜಾಗೃತಿಯನ್ನು ಮೂಡಿಸೋದು ಮತ್ತು ಆ ಮಕ್ಕಳ ಮೂಲಕ ಈ ಥರದ ಕೆಲಸಗಳನ್ನು ಮಾಡಿಸೋದು ನಿಜಕ್ಕೂ ದೊಡ್ಡ ಕೆಲಸ ಅಂತ ನಾವು ಭಾವಿಸ್ತೀವಿ. ಮತ್ತು ಸ್ವಚ್ಛತೆ ಬಗ್ಗೆ ತುಂಬ ನಾನು ಇದು ಮಾಡ್ತೀನಿ, ಸ್ವಚ್ಛತೆಗಳ ಬಗ್ಗೆ ಮಕ್ಕಳಿಗೆ ಅವರಿಗೆ ಬರಬೇಕು. ಮನೇಲಿ ಮನೇಲಿ ಸ್ವಚ್ಛತೆ ಮಾಡೋದಕ್ಕಿಂತ ಫಸ್ಟು ಶಾಲಾ ಆವರಣದಲ್ಲಿ ಹೇಳ್ತೀನಿ, ಆಮೇಲೆ ಅವ್ರ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ, ಆಮೇಲೆ ಶಾಲೆ ಮನೇಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ. ಎಷ್ಟೋ ಜನ ಪೇರೆಂಟ್ಸ್ ನನ್ನ ಹತ್ರ ಬಂದು ಹೇಳ್ತಾರೆ, ಮೇಡಮ್ ನೀವು ಹೇಗೆ ಹೇಳ್ಕೊಟ್ಟಿದ್ದೀರೋ ಹಾಗೆ ಮಾಡ್ತಾರೆ, ನಾವು ಇನ್ನೂ ಎದ್ದೇರಲ್ಲ, ಎದ್ದು ಬಿಡಿ, ಬೇಗ ಎದ್ದೇಳು, ನಾವು ಬೆಡ್ಶೀಟ್ ಮಾಡಿಸ್ತೀವಿ, ಈ ಥರ ಎಲ್ಲ ಹೇಳ್ತಾರೆ ನಮ್ಮ ಮಕ್ಕಳು ಅಂತ ಹೇಳ್ತಾರೆ. ನನಗೆ ಅದೇನೋ ಒಂಥರ ಖುಷಿ, ಅಂದರೆ ಮಕ್ಕಳೆಲ್ಲ ಒಂದು ಅವೇರ್ನೆಸ್ ಇದೆಯಲ್ಲ ಒಂದು ಸ್ವಚ್ಛತೆ ಬಗ್ಗೆ ಇರ್ಬೋದು, ಇದು ನನಗೆ ತುಂಬ ಖುಷಿ ಕೊಡುತ್ತೆ ಅಮ್ಮ ನನಗೆ. ನಿಮಗೆ ಒಟ್ಟಾರೆ ಈ ಜರ್ನಿ, ಈ ಪಯಣ ಏನು ಶುರುವಾಯಿತು, ಇದರಲ್ಲಿ ನಿಮಗೆ ತುಂಬ ಕಾಡುವಂಥ ಒಂದು ಯಾವುದೋ ಘಟನೆ ಇರುತ್ತೆ, ಒಂದು ಯಾವುದೋ ಕೇಸ್ ಇರುತ್ತೆ, ಅದನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ನನಗೆ ತುಂಬ ಕಾಡಂಥದ್ದು ಅಂದರೆ ಬಹುಶಃ ನನ್ನ ತಂಗಿಗೆ, ನನ್ನ ತಂಗಿದೆ ನಾನು ಫಸ್ಟಿಗೆ ನೆನ್ಪು ಮಾಡ್ಕೊಳ್ಳೋದು, ಯಾಕೆಂದರೆ ಆ ಸಂದರ್ಭದಲ್ಲಿ ನನ್ನ ತಂಗಿಗೆ ಯಾರು ಒಬ್ಬರು ಹೆಲ್ಪ್ ಮಾಡಿದರೆ, ಯಾರು ಒಬ್ಬರು ಬಂದು ಏನಾಗಿದೆ, ಯಾಕೆಂದ್ರೆ ಮನೆ ಪರಿಸ್ಥಿತಿ ಸಾಧಾರಣಕ್ಕೆ ಎಲ್ಲರಿಗೂ ಗೊತ್ತಿತ್ತು, ಅಂಥ ಸಂದರ್ಭ ನಮ್ಮ ತಾಯಿ ಪರಿಸ್ಥಿತಿನೂ ಗೊತ್ತಿತ್ತು, ಯಾರು ಒಬ್ಬರು ಬಂದು ನಿಮ್ಗೆ ಏನಾಗಿದೆ, ಏನು ಹೆಲ್ಪ್ ಮಾಡಬೇಕು ಅಂತ ಬಂದಿದ್ರೆ ಬಹುಶಃ ನನ್ನ ತಂಗಿ ನನ್ನ ಒಂದು ಸ್ಥಾನದಲ್ಲಿ ನನ್ನಕ್ಕಿಂತ ಒಂದು ವರ್ಷ ಎರಡು ವರ್ಷ ಸಣ್ಣವಳಾಗಿರ್ತಿದ್ಲೇನೋ. ಹಾಗಾಗಿ ಆ ಥರ ಯಾವುದಾದ್ರೂ ಒಂದು ಮಗು ಇದೆ ಅಂದರೆ ನಾನು ಅದೆಲ್ಲೇ ಇದ್ರೂ ನಾನು ಬಿಡಲ್ಲ, ಡೈರೆಕ್ಟಾಗಿ ಅಧಿಕಾರಿಗಳ ಹತ್ರ ಹೋಗ್ತೀನಿ, ನನಗೆ ಈ ಥರ ಒಂದು ಮಗುಗೆ ನಾನು ಹೋಗಬೇಕು, ನನಗೆ ದಯವಿಟ್ಟು ಅನುಮತಿ ಕೊಡಿ ಅಂತೀನಿ. ಯಾವತ್ತೂ ಅಧಿಕಾರಿಗಳು ಇಲ್ಲ ನಾನು ಕೊಡೋದಿಲ್ಲ ಅಂತ ಅವ್ರು ಹೇಳಿಲ್ಲ ನನಗೆ, ಬಹುಶಃ ಅವರೇ ನನ್ನ ಪಾಲಿನ ಭಗವಂತ ಅಂತ ನಾನು ತಿಳ್ಕೊಂಡಿದ್ದೀನಮ್ಮ. ಯಾಕೆಂದರೆ ಅವ್ರದ್ದು ಆದಂಥ ಕೆಲವೊಂದು ನಿಯಮಗಳು ಅವ್ರ ಹತ್ರ ಇರುತ್ತೆ, ಆದರೂ ಅದನ್ನು ಬಿಟ್ಟು ಇಂಥ ಒಂದು ಕೆಲಸಕ್ಕೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನನ್ನನ್ನು ಕಳಿಸ್ತಾರೆ. ನಾನು ಅದನ್ನೆಲ್ಲೂ ದುರುಪಯೋಗ ಮಾಡಿಕೊಂಡಿಲ್ಲ, ನಾನು ಮಾಡುವಂಥ ಕೆಲಸ. ಒಂದು ವೇಳೆ ನಾನು ಬೆಂಗಳೂರಿಗೆ ಬಂದು ಇವತ್ತು ಕೆಲಸ ಮುಗೀತಂದರೆ ರಾತ್ರಿ ನಾನು 3 ಗಂಟೆಗೆ ಮನೆಗೆ ಹೋದ್ರೂ ನಾನು ಮಾರೇ ದಿನ ಸ್ಕೂಲಿಗೆ ಹೋಗ್ತೀನಿ, ನನ್ನ ಕೆಲಸ ನಾನು ಅಲ್ಲಿ ಮಾಡ್ತೀನಿ, ಅಲ್ಲೂ ಮಕ್ಕಳಿಗೆ ಅನ್ಯಾಯ ಮಾಡೋಕ್ಕೆ ನನಗಿಷ್ಟ ಆಗಲ್ಲ. ಹಾಗಾಗಿ ನಾನು ಅದನ್ನು ಕಾಯವಚ ಮನಸ್ಸ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರೋದು ಒಂದು ನಂಬಿಕೆ, ಬಹುಶಃ ಅಧಿಕಾರಿಗಳಿಗೂ ಇರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಕಾಯ ವಾಚ ಮನಸ್ಸ ಮಾಡ್ತಿರೋದು ಜನರಿಗೆ ತಲುಪ್ತಿದೆ, ಹಾಗಾಗಿಯೇ ನಿಮಗೆ ಬಹಳಷ್ಟು ಪ್ರಶಸ್ತಿಗಳು ಕೂಡ ಸಿಕ್ಕಿದೆ, ಗೌರವ ಪುರಸ್ಕಾರಗಳು ಸಿಕ್ಕಿವೆ, ಅದನ್ನು ನೀವು ಈ ಒಂದು ಕಾರಣಕ್ಕೆ ಉಪಯೋಗಿಸ್ಕೋತಿದ್ದೀರಾ ಅನ್ನೋದು ನಮಗೆ ಬಹಳ ಸಂತೋಷ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ, ಅಂದರೆ ನಿಮಗೆ ಹೇಗೆ ಗುರುತಿಸಲ್ಪಡಲಾಯಿತು, ಅಂದರೆ ಜನ ಹೇಗೆ ಗುರುತಿಸೋದಕ್ಕೆ ಶುರು ಮಾಡಿದ್ರು, ಮತ್ತು ಈ ಪ್ರಶಸ್ತಿಗಳೆಲ್ಲ ಹೇಗೆ ನಿಮಗೆ ಸಹಾಯ ಆಗ್ತಾ ಬಂತು? ಸರ್, ನನಗೆ ಗೊತ್ತಿಲ್ಲ ನನಗೆ ಈ ಥರ ಪ್ರಶಸ್ತಿ ಬರುತ್ತೆ, ಒಂದು ಹೆಸರು ಬರುತ್ತೆ. ಯಾಕೆಂದರೆ ಒಂದು 16 ವರ್ಷದಲ್ಲಿ ಈಗ ಒಂದು 5 ವರ್ಷ 6 ವರ್ಷದಿಂದ ನಾನು ಬೆಳಕಿಗೆ ಬಂದಿರೋದು. ಅಲ್ಲಿ ತನಕ ಈ ಇವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ನಾನು ಅವಾಗ ಯಾರ ಥರ ಜಾಸ್ತಿ ಮಾತಾಡ್ತಿಲ್ಲ, ನನ್ನ ತಲೆಯಲ್ಲೇ ಬೇರೆ ಯೋಚನೆಗಳು, ಇವ್ರಿಗೆ ಏನು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು. ಯಾಕೆಂದ್ರೆ ಅಷ್ಟು ಅವಾಗ ಗೊತ್ತಿರಲಿಲ್ಲ ನನಗೆ ಯಾವ ರೀತಿ ಹೋಗ್ಬೇಕು, ಯಾರು ಇದಕ್ಕೆ ಟ್ರೈನಿಂಗು ಕೊಟ್ಟಿಲ್ಲ ನನಗೆ, ನಾನೇ ರೂಟನ್ಗಳನ್ನು ಹುಡ್ಕೊಂಡೋಗಿದ್ದು, ನಾನೇ ಡಾಕ್ಟರ್ಗಳನ್ನು ಸಂಪರ್ಕ ಮಾಡೋದು, ಈ ರೀತಿಯಾಗಿ ನಾನು ಹೋಗ್ತಾ ಇದ್ದೆ. ಈಗ ಒಂದು 5 ವರ್ಷದ ಕೆಳಗಡೆ, ಇವ್ರು 5-6 ವರ್ಷದ ಕೆಳಗಡೆ ಇರ್ಬೋದು, 2012ರಲ್ಲಿ ಪದ್ಮರಾಜ್ ದಂಡಾವತಿ ಸರ್ ನನ್ನ ಬಗ್ಗೆ ಒಂದು ಆರ್ಟಿಕಲ್ ಬರೆದ್ರು, ಗುರುವಿನ ಋಣ ತೀರಿಸೋದುಂಟೆ ಅಂತೇಳಿ. ಆವಾಗ ನಾನು ಆ ಸ್ಕೂಲ್ ಮಕ್ಕಳಿಗೂ ಎಲ್ಲ ಯೂನಿಫಾರ್ಮ್ ಎಲ್ಲ ಮಾಡಿಸಿದ್ದೆ, ಯಾಕೆಂದರೆ ನಾನು ಸಣ್ಣದ್ರಲ್ಲಿರ್ತಾ ಹರಿದೋಗಿರೋ ಬಟ್ಟೆಲೆಲ್ಲ ನಾನು ಶಾಲೆಗೆ ಹೋಗ್ತಾ ಇದ್ದೆ. ಆವಾಗ ಅಲ್ಲಿ ಟೀಚರ್ಸ್ಗಳು ನಮ್ಮನ್ನು ನೋಡುವಂಥ ಒಂದು ರೀತಿ ನಂಗೆ ತುಂಬ ನೋವು ಕೊಡ್ತಾ ಇತ್ತು, ಅಂದರೆ ಟೀಚರ್ಸ್ಗಳಿಗೆ ಮಕ್ಕಳು ನೀಟಾಗಿ ಬರಲಿ ಅನ್ನೋದೊಂದು ಅವ್ರ ತಲೆಯಲ್ಲಿರುತ್ತೆ. ನಮ್ಮ ಅಮ್ಮನ ಪರಿಸ್ಥಿತಿ ಈ ಥರ ಇತ್ತು. ಈಗಲೂ ನನ್ನ ಸ್ಟೂಡೆಂಟ್ಗಳ ಕೆಲವೊಂದು ಪೇರೆಂಟ್ಸ್ಗಳು ಆ ಥರ ಇದ್ದಾಗ ನಾನು ಸ್ವಲ್ಪ ಬಿಡ್ತೀನಿ ಅವರಿಗೆ, ಯಾಕೆಂದ್ರೆ ನೋವು ನಾನು ತಿನ್ಕೊಂಡು ಬಂದಿರೋದ್ರಿಂದ ನನಗೂ ಸ್ವಲ್ಪ ಅರ್ಥ ಆಗುತ್ತೆ. ಆಮೇಲೆ ನಾನೇನು ಮಾಡಿದೆ, ಕೆಲವೊಂದು ದಾನಿಗಳ ಹತ್ರ ಹೋಗಿ 2-2 ಜೊತೆ ಬಟ್ಟೆ, ಆವಾಗ ಒಂದೇ ಜೊತೆ ಬಟ್ಟೆ ಬರ್ತಾ ಇದ್ದಿದ್ದು, ಅದು ಹೊಲಿದು ಕೊಡ್ತಾ ಇರಲಿಲ್ಲ. ನಾನು ಮತ್ತೆ ಕೆಲವೊಂದು ದಾನಿಗಳ ಹತ್ರ ಮಕ್ಕಳನ್ನೇ ಕರ್ಕೊಂಡು, ಟೀಚರ್ನೇ ಕರ್ಕೊಂಡು, ಕೆಲವೊಂದು ದಾನಿಗಳ ಹತ್ರ, ಅವ್ರು ಕೊಡ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ, ಅವ್ರ ಪರಿಚಯನೂ ನನಗಿಲ್ಲ, ಏನೋ ಒಂದು ನಂಬಿಕೆ ಮೇಲೆ ಹೋಗ್ತಾ ಇದ್ದೆ ನಾನು. ಅವ್ರ ಪಾಪ ಒಂದೊಂದು ಮಗುಗೆ ಒಂದು 500 ರೂಪಾಯಿ ಖರ್ಚಾಗ್ತಿತ್ತು, ಒಂದು ಜೊತೆ ಬಟ್ಟೆನ ಹೊಲಿಸಿ, ನಾವು ಹೇಳಿರೋ ಕಲರು, ಅವ್ರು ಒಂದು ಜೊತೆ ಬಟ್ಟೆ ಹೊಲಿಸಿ, ಅವ್ರ ಶೂ, ಸಾಕ್ಸು, ಟೈ, ಬೆಲ್ಟ್ ಎಲ್ಲ ಅವ್ರು ಕೊಡೋರು. ನನಗೆ ಅವಾಗ ಒಂದು 10 ಜನ ಕೊಟ್ಟಿದ ತಕ್ಷಣ ಖುಷಿಯಾಗ್ಬಿಡ್ತು, ಓ ನಾನಾಗರ ಇದು ಮಾಡ್ಬೋದು ಅಂದ್ಕೊಂಡು, ಇನ್ನೊಂದು ಹತ್ತು ಜನ ಅಂತೇಳಿ 30 ಜನ ಇದ್ದಿದ್ದು ಶಾಲೆಯಲ್ಲಿ 80 ಜನ ಮಕ್ಕಳನ್ನು ನಾನು ತಯಾರು ಮಾಡಿದೆ. ಅಂದರೆ 80 ಜನ ಮುಚ್ಚೋಗುವಂಥ ಒಂದು ಶಾಲೆ 80 ಜನ ಮಟ್ಟಿಗೆ ಬಂತು. ನನಗೆ ಅವಾಗ ಒಂದು ಸ್ವಲ್ಪ ಖುಷಿಯಾಯಿತು, ಈ ಥರನೂ ಒಂದು ಕಾರ್ಯ ಮಾಡ್ಬೋದು ನಾನು ಅಂತ. ಆ ಥರ ಬಂದಂಥ ಒಂದು ಮಗುಗೆ ನಾವು ನೀಟಾಗೆಲ್ಲ ರೆಡಿ ಮಾಡಿದ್ರು, ಒಂದು ಮಗು ಯೂನಿಫಾರ್ಮಲ್ಲಿ ಬರ್ತಿರ್ಲಿಲ್ಲ, ನಂಗೆ ತುಂಬ ಬೇಜಾರಾಯಿತು. ಆಮೇಲೆ ನಾನು ಅವ್ರ ತಾಯಿಗೆಲ್ಲ ಕರೆದು ಹೇಳಿದಾಗ ಅವ್ನು ಹಾರ್ಟ್ ಪೇಷೆಂಟು ಅಂತ ಅಂದರು. ಆವಾಗ ನಂಗೆ ಹಿಂಗೆ ಅವನನ್ನು ಕೂಡಲೇ ಕರ್ಕೊಂಡು ಆಸ್ಪತ್ರೆಗೆಲ್ಲ ಬಂದು, ಫಸ್ಟು ಮಗು ಅದಾಗಿತ್ತು,
ಅಂದರೆ ನಾನು ಹೊರಗಡೆ ಬೆಂಗಳೂರಿಗೆ ಬಂದು ಕರ್ಕೊಂಬರುವಂಥ ಮಗು ಅದಾಗಿತ್ತು. ಆಮೇಲೆ ಕರ್ಕೊಂಬಂದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದೆ. ಇದನ್ನೆಲ್ಲ ಪದ್ಮರಾಜ್ ದಂಡವತಿ ಸರಿಗೆ ನಾನು ಹೇಳಿದ್ದೆ ಈ ಥರ ಕತೆ ಎಲ್ಲ ಹೇಳಿದಾಗ ಅವರು ಒಂದು ಆರ್ಟಿಕಲ್ ಹಾಕಿದರು. ಆರ್ಟಿಕಲ್ ಹಾಕಿ ಅದರಲ್ಲಿ ನನ್ನ ಫೋನ್ ನಂಬರ್ ಕೊಟ್ಟಿದ್ರು. ಅದ್ರ ಮೇಲೆ ಎಷ್ಟು ಜನ ಅಂದರೆ ಬೆಳಗಾಮು, ಬೀದರ್, ಗುಲ್ಬರ್ಗ ಈ ಕಡೆಯಿಂದೆಲ್ಲ ಮಕ್ಕಳುಗಳು ನನಗೆ ಸಿಗೋಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಆ ಒಂದು ನಂಬರು, ಆ ಒಂದು ಅವರ ಒಂದು ಆರ್ಟಿಕಲ್ಲು ತುಂಬ ಜನಕ್ಕೆ ತಲುಪ್ತೇನೋ ನಂಗೆ ಗೊತ್ತಿಲ್ಲ. ಅವ್ರುಗಳು ನನ್ನನ್ನು ಕರೆದು ಗೌರವಿಸೋಕ್ಕೆ ಸ್ಟಾರ್ಟ್ ಆಯಿತು. ಅವ ಪ್ರಶಸ್ತಿ ಅಂತ ಬಂತು. ಆ ಅವ ಪ್ರಶಸ್ತಿಯಲ್ಲಿ ಒಂದು 10,000 ರೂಪಾಯಿ ದುಡ್ಡು ಕೊಟ್ಟಿದ್ರು. ನನಗೆ ಫಸ್ಟ್ ಅಮೌಂಟ್ ಅದೇ ಬಂದಿರೋದು. ಆ 10,000 ರೂಪಾಯಿ ಅಮೌಂಟನ್ನು ನಾನೊಂದು 7-8 ಮಕ್ಕಳಿಗೆ ಖರ್ಚು ಮಾಡೋ ರೀತಿ, ಬಂದಿದ ತಕ್ಷಣ ಎಲ್ಲ ಮಕ್ಕಳಿಗೂ ಕೊಡೋಲ್ಲ, ನಾನು ಕರೆಕ್ಟಾಗಿ ನೋಡ್ತೀನಿ ಯಾವ ಮಗುಗೆ ಎಷ್ಟು ಕೊಡ್ಬೋದು ಯಾವ ರೀತಿ ಅಂತೇಳಿ ನೋಡಿಕೊಂಡು ನಾನು ಖರ್ಚು ಮಾಡ್ತಾ ಇದ್ದೆ. ಆಮೇಲೆ ಕೆಲವೊಂದು ಸನ್ಮಾನಗಳಲ್ಲಿ TV9 ಕರುನಾಡ ನಕ್ಷತ್ರ ಅವಾರ್ಡ್ ಬಂತು. ಅಲ್ಲೊಂದು 50,000 ರೂಪಾಯಿ ಬಂದಿತ್ತು. ಆ ದುಡ್ಡನ್ನು ಒಂದು ಸುಮಾರು ಒಂದು ಕೆಲವೊಂದು ಮಕ್ಕಳಿಗೆಲ್ಲ ನಾನು ಹಂಚಿದೆ. ಹೀಗಾಗಿ ಕ್ಯಾಂಡ್ ಕೆಲಸ ಮಾಡೋದು ಸ್ವಲ್ಪ ಕಡಿಮೆ ಆಯಿತು. ಯಾಕೆಂದರೆ ನನಗೂ ಸ್ವಲ್ಪ ಸ್ಟ್ರೈನ್ ಆಗ್ತಾ ಇತ್ತು. ನನ್ನ ಹೃದಯದ ಒಂದು ಸಮಸ್ಯೆ ಇಟ್ಕೊಂಡು ಎರಡು ಕೈಯಲ್ಲಿ ಒಂದು 25-25 ಕೆಜಿ ಕ್ಯಾಂಡ್ ಇಟ್ಕೊಂಡು ಒಂದು ಆಟೋದಲ್ಲಿ ಹೋಗದೆ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಈ ಥರ ಬಂದಂಥ ಅಮೌಂಟು ನನಗೆ ಸ್ವಲ್ಪ ಬಳಸಲಿಕ್ಕೆ ಅನುಕೂಲ ಆಯಿತು. ಹೀಗಾಗಿ ನಾನು ಸನ್ಮಾನಗಳಿಂದ ಬಂದಂಥ ದುಡ್ಡನ್ನು ಈ ರೀತಿಯಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಪ್ರಾರಂಭ ಆಯಿತು. ಜೊತೆಗೆ ಸಂಬಳ, ನನ್ನ ಅರ್ಧ ಸಂಬಳವನ್ನು ಒಂದು ಬಡ ಮಕ್ಳಿಗೆ ಯಾರು ಏನು ಹೇಳಿದರೂ ನಾನು ಕೇಳ್ತಾ ಇರಲಿಲ್ಲ. ಹ್ಞೂ ಅಂತಿದ್ದೆ, ಆದರೆ ನನಗೆ ಅದು ದುಡ್ಡು ಇಟ್ಕೊಳಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಆ ಅರ್ಧ ದುಡ್ಡನ್ನು ನಾನು ಆ ಮಕ್ಕಳಿಗೆ ಈಗಲೂ ಸತ ಅದೇ ರೀತಿಯೇ ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ಒಂದು ಕೆಲಸ ನಡೀತಾ ಇದೆ ಸರ್ ನನಗೆ. ತುಂಬ ರೋಚಕವಾದ ಕತೆ ಅಂದರೆ, ನೀವು ಮಕ್ಕಳ ಜೀವವನ್ನು ಉಳಿಸೋದು ಒಂದು ಕಡೆ, ಮಕ್ಕಳಿಗಾಗಿ ಶಾಲೆಯನ್ನು ಉಳಿಸಿದ್ದು ಇನ್ನೊಂದು ಕಡೆ, ಅದ್ರ ಜೊತೆಗೆ ಹಣವನ್ನು, ಹಣದ ರೂಪದಲ್ಲಿ ಬಂದ ಸನ್ಮಾನವನ್ನು ಕೂಡ ಅದನ್ನು ನೀವು ಮರಳಿ ನಿಮ್ಮ ಕೆಲಸಕ್ಕೆ ವಿನಿಯೋಗ ಮಾಡ್ತಿರೋದು ಬಹಳ ಏನು ದಾಖಲೆ ಮಾಡಲೇಬೇಕಾಗಿರೋಂಥ ವಿಷಯ. ಶುಭಾಶಯಗಳು. ನನಗೆ ಈ ಕೆಲಸಗಳನ್ನು ನೀವು ಮುಂದೆ ಹೇಗೆ ತೊಗೊಂಡೋಗ್ಬೇಕು ಅಂತಿದ್ದೀರಿ, ನಿಮ್ಮ ಕನಸುಗಳೇನು? ಅಂದರೆ ನನಗೆ ಒಂದು ತುಂಬ ಆಸೆ ಅಂದರೆ, ಈಗ ಈಗ ಒಂದು ವಿಷಯ ಹೇಳ್ತೀನಿ ನಾನು. ಒಂದು ಈಗ ನಾನೊಂದು ಹಳ್ಳಿ ಶಾಲೆಗೆ ನಿಯೋಜನೆ ಮೇಲೆ ಹೋಗಿದ್ದೀನಿ. ಆ ಶಾಲೆಯಲ್ಲಿ ಕುಡಿಯೋ ನೀರಾಗಲಿ, ಶೌಚಾಲಯಕ್ಕೆ ನೀರಾಗಲಿ ಇಲ್ಲ. ಅಲ್ಲಿ ದೇವರಾಜ್ ರೆಡ್ಡಿ ಅಂತೇಳಿ ಅವರು ಈ ಶುಭೋದಯ ಕರ್ನಾಟಕಕ್ಕೆ ಬಂದಂಥ ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಸಾಧಕ. ಅವರ ಪರಿಚಯ ನಾನು ಮಾಡಿಕೊಂಡು ಅವರನ್ನು ಆ ಶಾಲೆ ಕರೆಸ್ದೆ ನಾನು. ಅವ್ರೂರು ಊರಿರೋದೆಲ್ಲೋ, ನಮ್ಮೂರಿರೋದೆಲ್ಲೋ, ಇದು ಒಂಥರ ಗ್ರಾಮೀಣ ಪ್ರದೇಶ, ತುಂಬ ಒಂದು ಎಜುಕೇಟೆಡ್ ಜನಗಳಿಲ್ಲ, ಇದ್ದಾರೆ ಆದರೆ ಎಷ್ಟು ಬೇಕೋ ಆ ರೀತಿಯಲ್ಲಿ ಅವರಿಲ್ಲ. ಹಾಗಾಗಿ ಅವರನ್ನ ನಾನು ಕರೆಸ್ದೆ. ಯಾಕೆಂದರೆ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಶೌಚಾಲಯಕ್ಕೆ ಬಳಸೋ ಇದಿಲ್ಲ. ಸರ್ಕಾರದಿಂದ ಸಾಕಷ್ಟು ಸವಲತ್ತು ಬಂದಿದೆ, ಬಂದರೂ ಸತ ನೀರಿನ ವ್ಯವಸ್ಥೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಈ ಮಕ್ಕಳು ಏನು ಮಾಡೋರು, ಶೌಚಾಲಯಕ್ಕೆ ಮನೆಗೆ ಹೋಗ್ತೀನಿ ಅನ್ನೋರು, ಏನೋ ಒಂಥರ ಅಲ್ಲಿ ಶಿಸ್ತು ಇರಲಿಲ್ಲ ಅಂತ ನನಗೆ ಅನ್ನಿಸ್ತು. ಕೂಡಲೇ ನಾನು ದೇವರಾಜ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರೆಸಿ ಆ ಬೋರ್ವೆಲ್ ಪಾಯಿಂಟನ್ನೆಲ್ಲ ಮಾಡಿಸ್ದೆ. ಅವ್ರ ಪಾಪ ಅಷ್ಟು ದೂರದಿಂದ ನಮ್ಮ ಶಾಲೆಗೆ ಬಂದುಬಿಟ್ಟು ಎಲ್ಲ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಮಾನ್ಯ ಯಡಿಯೂರಪ್ಪ ಅವರು, ಹಾಗೆ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ನಮ್ಮ ಇಲಾಖೆಯ ಇವರು ರಮೇಶ್ ಸರ್, ಮಂಜುನಾಥ್ ಸರ್, DDP ಎಲ್ಲ ಇದ್ದಾರೆ. ಅವರೆಲ್ಲರೂ ಒಂದು ಪರ್ಮಿಷನ್ ನಾನು ಮೌಖಿಕವಾಗೇ ತಗೊಳ್ತೀನಿ. ಯಾಕೆ ನಂಗೆ ಅವ್ರ ಹತ್ರ ಹೋಗೋವರೆಗೂ ನಂಗೆ ಕೆಲವೊಂದು ಸಲ ಟೈಮ್ ಇರಲ್ಲ. ಹಾಗಾಗಿ ನಾನು ವಾಟ್ಸಪ್ ಮೂಲಕನೇ ಅವ್ರಿಗೆ ಮೆಸೇಜ್ಗಳನ್ನು ಮಾಡಿ ಅವರ ಅನುಮತಿಯನ್ನು ಪಡ್ಕೊಳ್ತೀನಿ. ಮತ್ತು ನಮ್ಮ BO ಸರ್ ಭದ್ರಾವತಿಯಲ್ಲಿರುವಂಥ ಸೋಮಶೇಖರಯ್ಯ ಅನ್ನೋರು, ಬಹುಶಃ ಇವತ್ತು ನಾನು ಈ ಒಂದು ಲೆವೆಲಿಗೆ ಬಂದಿದ್ದೀನಿ ಅಂದರೆ ಆ ಸೋಮಶೇಖರಯ್ಯ BO ಸಾರೇ ಒಂದು ಕಾರಣ ಅಂತ ನಾನು ಹೇಳ್ತೀನಿ. ಅವರು ಶಂಕರಪ್ಪ ಸರ್ ಅಂತ ಹೇಳಿಬಿಟ್ಟು ಇವರೆಲ್ಲರೂ ಒಂದು ಸಪೋರ್ಟು ಮಾ ಇವ ಇವಾಗ ನಮ್ಮ ಶಾಲೆಗೆ ಕುಡಿಯೋ ನೀರಿಗೆ ಗ್ರಾಮ ಪಂಚಾಯತಿಗೂ ಮನೆ ಹೋಗಿ ಅಧ್ಯಕ್ಷರ ಹತ್ರ ಎಲ್ಲ ಮಾತಾಡಿ ಬಂದ್ವಿ. ಕುಡಿಯೋ ನೀರಿನ ವ್ಯವಸ್ಥೆನೂ ಆಗ್ತಾ ಇದೆ. ಮತ್ತು ಬೋರ್ವೆಲ್ ಪಾಯಿಂಟ್, ಒಂದ್ವೇಳೆ ಊರಲ್ಲಿ ನೀರಿಲ್ಲ ಅಂದರೆ ಬೋರ್ವೆಲ್ಲಿಂದಾದರೂ ನೀರು ಬರಲಿ, ಆ ನೀರನ್ನು ನಾವೆಲ್ಲ ಲ್ಯಾಬಿಗೆಲ್ಲ ಕಳಿಸಿ ಚೆಕ್ ಮಾಡಿಸಿ ಯೋಗ್ಯ ಇದ್ದರೆ ಅದನ್ನು ಮಕ್ಕಳಿಗೆ ಕೊಡೋಣ ಅನ್ನೋ ಒಂದು ವ್ಯವಸ್ಥೆಗೆ ಬಂದಿದ್ದೀವಿ. ನೋಡ್ಬೇಕು ಏನಾಗತ್ತೆ ಅಂತ ಗೊತ್ತಿಲ್ಲ. ನೋಡಿ ವಿಜಯ್, ಹೇಗೆ ನಮ್ಮ ಶುಭೋದಯ ಕರ್ನಾಟಕದ ಒಬ್ಬ ಅತಿಥಿಯನ್ನ ಇವರು ಸಂಪರ್ಕ ಮಾಡಿ ಆ ಮೂಲಕ ಮತ್ತು ಇನ್ನೊಂದು ಸಮಾಜಮುಖಿ ಕೆಲಸವನ್ನ ಮಾಡ್ತಿದ್ದೀರಿ. ಈ ಥರದ್ದೇ ಆಗ್ಬೇಕು ಅಂತ ನಾವು ಈ ಕಾರ್ಯಕ್ರಮದ ನಿರೀಕ್ಷೆ ಕೂಡ ಇದೆ. ಮತ್ತೆ ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ನೀವು ಒಂದು ತಾಯಿಯ ಕರಳು ಅಂದ್ರೆ ಒಂದು ಆ ಒಂದು ತಾಯಿಯ ಒಂದು ಏನು ಮಕ್ಕಳಿಗಾಗಿ ಕರಳು ಮಿಡಿಯುತ್ತೆ ಆ ರೀತಿ ನಿಮಗೆ ಎಲ್ಲ ಮಕ್ಕಳ ಬಗ್ಗೆನೂ ಇದಿದೆ. ನಿಮಗೂ ಅಂದರೆ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾದ್ರೆ ಏನಾದರೂ ಒಂದು NGO ಮಾಡಬೇಕು ಅಥವಾ ಒಂದು ಟ್ರಸ್ಟ್ ಮಾಡಬೇಕು, ಇದ್ರ ಮೂಲಕ ಹಲವಾರು ಜನಕ್ಕೆ ಸಹಾಯ ಆಗಬೇಕು ಅನ್ನೋ ಏನಾದರೂ ಐಡಿಯಾಗಳಿದೆಯಾ? ಅದ್ರ ನಿಟ್ಟಿನಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ದೀರಾ? ನನಗೆ ನಿಜವಾಗ್ಲೂ ಒಂದು ಸಂಸ್ಥೆ ಮಾಡಬೇಕಂತ ತುಂಬ ಆಸೆ ಇದೆ. ಯಾಕೆಂದರೆ ನಾನು ಎಷ್ಟು ದಿನ ಬದುಕಿರ್ತೀನೋ ನಂಗೆ ಗೊತ್ತಿಲ್ಲ. ಈ ನನ್ನ ಒಂದು ಸೇವೆ ಇಲ್ಲಿಗೆ ನಿಲ್ಲಬಾರ್ದು.
ನಾನು ಅದಕ್ಕೋಸ್ಕರ ಕೆಲವೊಂದು ಸಾಧಕರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಒಬ್ಬರು ಕೆಲವರು ಇದ್ದಾರೆ, ಅಂಥ ಸಾಧಕರುಗಳು ಏನಂದರೆ ನಿಸ್ವಾರ್ಥವಾಗಿ ಕೆಲಸವನ್ನು ಮಾಡುವಂಥವ್ರು. ಅವರಿಗೋಸ್ಕರ ಅವ್ರು ಏನು ಕೆಲಸ ಮಾಡ್ತಾ ಇಲ್ಲ, ಅಂಥ ಸಾಧಕರದ್ದೇ ಒಂದು ಗುಂಪು ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಏನಾಗುತ್ತೆ ಅಂದರೆ ನನಗೆ ಬರ್ತಿರುವಂಥ ಸಂಬಳದಲ್ಲಿ ಅರ್ಧ ಸಂಬಳ ನಾನು ಬಡ ಮಕ್ಕಳಿಗಿಟ್ಟು ಅರ್ಧ ಸಂಬಳ ನನ್ನ ಕುಟುಂಬ ನಿರ್ವಹಣೆಗೆ ಇಟ್ಕೊಂಡಿದ್ದೀನಿ. ನಾನು ಇವಾಗಲೂ ನನಗೆ ಅಂತ ಒಂದು ಸ್ವಂತ ಮನೆ ನಾನು ಮಾಡ್ಕೊಳಕ್ಕಾಗಿಲ್ಲ, ಮಾಡಿಕೊಂಡಿಲ್ಲ. ಆದರೆ ನನಗೆ ಈ ಟ್ರಸ್ಟ್ ಅನ್ನೋದೊಂದು ಮಾಡಬೇಕು. ಯಾಕೆ ಅಂದರೆ ಟ್ರಸ್ಟ್ ಅಂತ ಮಾಡಿದರೆ ನನ್ನ ಒಂದು ಹಂಬಲವನ್ನು ಅವ್ರಿಗೆ ಹೇಳಬೇಕು. ಯಾಕೆಂದರೆ ಎಷ್ಟೋ ಜನ ಮಕ್ಕಳು ಬರ್ತಾರೆ, ಏನೋ ನಿರೀಕ್ಷೆ ಇಟ್ಕೊಂಡು ನನ್ನ ಹತ್ರ ಬರ್ತಾರೆ, ನಾನು ಅವ್ರಿಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಅವ್ರು ಬರೀ ಕೈಲಿ ವಾಪಸ್ ಹೋಗ್ತಾ ನನಗೆ ತುಂಬಾ ನೋವಾಗುತ್ತೆ. ನಾನು ಇಷ್ಟು ವರ್ಷ ಕಷ್ಟಪಟ್ಟಿರೋದೆಲ್ಲ ವೇಸ್ಟ್ ಆಯ್ತಲ್ಲ ಅನ್ನೋ ಒಂದು ನೋವು ನನಗೆ ತುಂಬ ಕಾಡ್ತಾ ಇದೆ. ಹಾಗಾಗಿ ತಾಯಿ ಮಡಿಲು ಅಂತ ಹೇಳಿಬಿಟ್ಟು ಒಂದು ಸೇವಾ ಸಂಸ್ಥೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೆ ಅಂತ ಒಂದು ಜಾಗ ಇಲ್ಲ ನನ್ನ ಹತ್ರ, ಅದಕ್ಕೆ ಅಂತ ಒಂದು ದುಡ್ಡಿಲ್ಲ. ನಾನು ಏನೋ ಒಂದು ಆಸೆ ಇಟ್ಕೊಂಡಿದ್ದೀನಿ. ಕೆಲವೊಂದು ಹೆಣ್ಮಕ್ಳು ಬಾಲ್ಯ ವಿವಾಹಕ್ಕೆ ಪೋಷಕರ ಒಂದು ಒತ್ತಡದಿಂದ ಒಳಪಟ್ಟಿರ್ತಾರೆ, ಅಂಥ ಮಕ್ಕಳನ್ನ ಕರ್ಕೊಂಬಂದು ಒಳ್ಳೆ ಎಜುಕೇಷನ್ ಕೊಡಬೇಕು. ಸರ್ಕಾರದಿಂದ ಇರ್ಬೋದು, ಸರ್ಕಾರದಿಂದ ಅದಕ್ಕೆ ಅಂತ ಕೆಲವೊಂದು ಇದೆ. ಆದರೆ ನನ್ನ ಒಂದು ಇದರಿಂದ ನಾನು ಏನೋ ಒಂದು ಮಾಡಬೇಕು, ಆ ಮಗುನ ಮಾದರಿ ಮಗುವಾಗಿ ಮಾಡಬೇಕು. ಆಮೇಲೆ ಎಷ್ಟೋ ಜನ ನಿರುದ್ಯೋಗಿಗಳು ಕೆಲಸ ಇಲ್ಲದೆ ನಾನು ತುಂಬ ಜನ ನೋಡಿದ್ದೀನಿ. ಎಲ್ಲರೂ ಒಳ್ಳೆಯವರಾಗಿರಲ್ಲ, ಏನೇನೋ ಸುಮ್ಮನೆ ಕೂತಾಗ ಏನೇನೋ ಯೋಚನೆಗಳು ಬರ್ತಾ ಇರ್ತವೆ. ಅಂಥ ಮಕ್ಕಳನ್ನ ಬಳಸ್ಕೊಂಡು ಅವ್ರನ್ನ ಒಂದು ಸನ್ಮಾರ್ಗದಲ್ಲಿ ತೊಗೊಂಡೋಗಿ ಅವ್ರ ಮೂಲಕ ಈ ಸೇವೆನ ಮಾಡಿಸ್ಬೇಕು, ನಾನು ಅವ್ರ ಜೊತೆಗೆ ಇರಬೇಕು ಅನ್ನೋದೆಲ್ಲ ತುಂಬ ಕನಸಿದೆ ನನಗೆ. ಅದಾಗತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ನಾನು ಹೋದಲ್ಲೆಲ್ಲ ಇದನ್ನು ಹೇಳ್ತಾ ಇರ್ತೀನಿ. ಆದರೆ ಯಾರು ಇಲ್ಲಿವರೆಗೆ ಸಪೋರ್ಟಿಗೆ ಬಂದಿಲ್ಲ ನನಗೆ. ಮಾಡೇ ಮಾಡಬೇಕು ಅಂತ ಒಂದು ಆಸೆ ಇದೆ, ಇನ್ನೆಲ್ಲ ದೈವಿಚ್ಛೆ ಅದು. ಅಂದರೆ ನನ್ನ ಕೆಲಸಕ್ಕೆ ಒಂದು ಸಪೋರ್ಟ್ ಆದರೆ ಖಂಡಿತ ನಾನು ಇನ್ನೊಂದು ಒಂದು 10 ಆನೆ ಬಲದಷ್ಟು ಕೆಲಸ ಮಾಡ್ಬೋದಲ್ಲ. ನನಗೆ ನಾನಂತೂ ಹೃದ್ರೋಗಿ ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ನಂಗೆ ಅದ್ರ ಬಗ್ಗೆ ತಲೆನೇ ಬರಲ್ಲ, ನಾನು ಪ್ರಾಬ್ಲಮಲ್ಲಿ ಇದ್ದೀನಿ, ನಂಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ನಾನು ಯಾವತ್ತೂ ಯೋಚನೆ ಮಾಡ್ಕೊಂಡಿಲ್ಲ. ಮುಂದೆ ಹೋಗಬೇಕು, ಕೆಲಸದಲ್ಲಿ ಮುಂದಿರಬೇಕು ಅನ್ನೋದೊಂದು ಆಸೆ ಇದೆ ನನಗೆ. ನಮ್ಮ ಶಾಲಾ ಶಿಕ್ಷಕರೀಗ ನಾನು ನಿಯೋಜನೆ ಮೇಲೆ ಹೋಗಿದ್ದೀನಿ, ಶೇಖರಪ್ಪ ಸಾರು ಮತ್ತು ಆ ಸ್ಟಾಫು ಮತ್ತು ಹಳೆಯ ಶಾಲೆಯಲ್ಲಿ ಶಿಕ್ಷಕರು STMC ಎಲ್ಲ ಒಂದು ಸಪೋರ್ಟ್ ಇದೆ. ಅದೇ ಮುಂದೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗಷ್ಟೇ. ಎಷ್ಟೆಲ್ಲ ದೊಡ್ಡ ದೊಡ್ಡ ಹೆಸರುಗಳನ್ನು ನೆನಪು ಮಾಡ್ಕೊಂಡ್ರಿ, ಅಧಿಕಾರಿಗಳನ್ನು ನೆನಪು ಮಾಡ್ಕೊಂಡ್ರಿ, ಜೊತೆಗೆ ನಿಮ್ಮ ಕೆಲಸವನ್ನು ನೋಡಿದಂಥ ಸಾಕಷ್ಟು ಜನರು ನಿಮ್ಮ ಸುತ್ತ ಇದ್ದಾರೆ, ಅದರ ಫಲಾನುಭವಿಗಳಿದ್ದಾರೆ. ಎಲ್ಲರೂ ಜೊತೆಗೂಡಿ ಏನಾದರೂ ಒಂದು ಅಂದರೆ ನಿಮ್ಮ ಕನಸನ್ನು ಸಾಕಾರಗೊಳಿಸೋ ನಿಟ್ಟಿನಲ್ಲಿ ಖಂಡಿತ ಸಾಧ್ಯ ಆಗುತ್ತೆ ಅಂತ ನಾವು ಒಂದು ಆಸೆ ಇಟ್ಕೊಂಡಿದ್ದೀನಿ, ನೋಡೋಣ. ಮತ್ತು ನೀವು ಸಹಾಯ ಮಾಡಿರುವಂಥ ಮಕ್ಕಳಿಗೆ ನೀವು ಸಹಾಯ ಮಾಡಬೇಕಾದ್ರೆ ಅವರ ತಂದೆ ತಾಯಿಗಳು ಯಾವ ರೀತಿ ಸ್ಪಂದಿಸ್ತಾರೆ, ಮತ್ತು ಅದನ್ನು ನೀವು ಹೇಗೆ? ಮೊದಲಿಗೆ ನಾನು ಈಗ ನಾನು ಕೆಲವೊಂದು ಆಸ್ಪತ್ರೆಗಳಿಗೆ ಹೋದಾಗ ನಾನು ಮಕ್ಕಳನ್ನ ಕರ್ಕೊಂಡು ಹೋಗಿರ್ತೀನಿ. ಆ ಮಕ್ಕಳಿಗೆ ಏನು ಮಾಡಿರ್ತೀನಿ, ಅವ್ರ ಕೆಲಸ ಆದಮೇಲೆ ಅವ್ರನ್ನ ಒಂದು ಕಡೆ ಕೂರಿಸಿರ್ತೀನಿ. ಯಾಕೆಂದರೆ ಅವ್ರ ಜೊತೆಗೆ ನಾನು ಮತ್ತೆ ವಾಪಸ್ ಬರಬೇಕಾಗ್ತದೆ, ಅವ್ರು ಬೇರೆಯವ್ರಿಗೆ ಹೋಗೋದಿದ್ರೆ ಅವ್ರನ್ನ ಕಳಿಸ್ಬಿಡ್ತೀನಿ. ನನ್ನ ಜೊತೆಗೆ ವಾಪಸ್ ಬರುವಂಥ ಪೇರೆಂಟ್ಸ್ ಕೆಲವರು ಇರ್ತಾರೆ, ಗೊತ್ತಿರಲ್ಲ ಅವ್ರಿಗೆ ಎಲ್ಲಿ ಬಸ್ ಹೋಗಬೇಕು ಏನು ಮಾಡಬೇಕು ಅಂತ. ಅಂಥ ಪೇರೆಂಟ್ಸ್ನ ಒಂದು ಕಡೆ ಕೂರಿಸ್ಕೊಂಡು ಎಲ್ಲ ಕಡೆ ಸುತ್ತಾ ಇರ್ತೀನಿ ನಾನು, ಆಸ್ಪತ್ರೆ ಒಳಗಡೆ ಹೊರಗಡೆ ಎಲ್ಲ ಓಡಾಡಿ ಯಾವ್ದಾದ್ರು ಒಂದು ಮಗು ಕಷ್ಟದಲ್ಲಿದೆಯಾ ಏನು ಅಂತೇಳಿ. ಅಂಥ ಟೈಮಲ್ಲಿ ನಾನು ಪೇರೆಂಟ್ಸ್ ಹತ್ರ ಹೋಗಿ ಮಾತಾಡಿದಾಗ ಆ ಪೇರೆಂಟ್ಸ್ಗಳು ಏನು ತಿಳಿತಾರೆ, ನಾನು ಯಾವುದೋ ಒಂದು ದುಡ್ಡಿಗೋಸ್ಕರ ಕೆಲಸ ಮಾಡೋಳು, ಪಾಪ ಅವ್ರಿಗೆ ಗೊತ್ತಿರಲ್ಲ. ನಾನು ಹೋಗಿ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಂತ ಸಡನ್ನಾಗಿ ಕೇಳಿದೆ, ಅವ್ರ ತಲೆಯಲ್ಲಿ ಬರೋದೇ ಅದು, ಓ ಈ ಅಮ್ಮ ಏನೋದು ಎಷ್ಟೋ ದುಡ್ಡು ತೊಗೊಳತ್ತೆ ಏನೋ ಮಾಡುತ್ತೆ ಅಂತೇಳಿ ಅವ್ರ ತಲೆಯಲ್ಲಿ ಬಂದಿರುತ್ತೆ. ಕಡೆಗೆ ನಾನೇ ಅವರನ್ನು ಖುದ್ದಾಗಿ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಅವ್ರ ಹತ್ರ ಮಾತಾಡಿಸಿ ಈ ಥರ ಫ್ರೀ ಆಗತ್ತೆ ಅಂತ ಅವ್ರ ಹತ್ರ ಹೇಳಿಸಿ ಅವ್ರ ಸ್ಕೂಲಿಂದ ಬೇಕಾದಂಥ ದಾಖಲೆಗಳನ್ನು ದೂರ ಊರು ಈ ಬೆಳಗಾಮ್ ಊರು ರಾಯಚೂರು ಈ ಕಡೆ ಇರ್ಬೋದು ಚಿಕ್ಕಮಗಳೂರು ಈ ಕಡೆ ಇರ್ಬೋದು, ಅವಾಗ ಅವ್ರ ಸ್ಕೂಲ್ ಟೀಚರ್ಸ್ ಹತ್ರ ನನ್ನ ನಂಬರ್ನ ಅವ್ರಿಗೆ ಕೊಟ್ಬಿಟ್ಟು ನೀವು ಮಾತಾಡಿ ನಿಮ್ಮ ಟೀಚರ್ಗೆ ನನ್ನ ಹತ್ರ ಮಾತಾಡೋಕ್ಕೆ ಹೇಳಿ ಅಂತೇಳಿ ಮಾತಾಡಿಸಿ ಅವ್ರು ರೆಕಾರ್ಡ್ ರೆಡಿ ಮಾಡ್ಕೊಂಬರಂಗೆ ಮಾಡ್ತೀನಿ. ಹೀಗಾಗಿ ಮೊದಲು ಕಷ್ಟ ಆಗ್ತಿತ್ತು ಸರ್, ಈಗ ಕೆಲವೊಂದು ಟಿ ವಿಯಲ್ಲಿ ಪತ್ರಿಕೆಯಲ್ಲೆಲ್ಲ ಬಂದಿರೋದ್ರಿಂದ ರೇಡಿಯೋದಲ್ಲಿ ಬಂದಿರೋದ್ರಿಂದ ಕೆಲವರಿಗೆ ನನ್ನ ಬಗ್ಗೆ ಗೊತ್ತಿದೆ. ಅಥವಾ ಇನ್ನು ಕೆಲವರು ಈ ಹಾರ್ಟ್ ಆಪ್ರೇಷನ್ ಆಗೋದು ಅಂಥವ್ರಿಗೆ ಈಗ ನಾನು ಒಂದು ಕಂಡೀಷನ್ ಆಗ್ತಾ ಇದ್ದೀನಿ, ನಿಮ್ಮ ಮಗುಗೆ ನಾನು ಹಾರ್ಟ್ ಆಪ್ರೇಷನ್ ಮಾಡಿಸಿದ್ದೀನಿ, ನೀವು ಅದೇ ಥರ ಯಾವ್ದಾದ್ರು ಒಂದು ಮಗುಗೆ ಮಾಡಿಸ್ಲೇಬೇಕು, ಆವಾಗ ನೀವು ನಂಗೆ ಅದು ದೊಡ್ಡದೊಂದು ಕಾಣಿಕೆ ಕೊಟ್ಟಷ್ಟು ನಂಗೆ ಖುಷಿ ಆಗತ್ತೆ ಅಂತ ಹೇಳಿಬಿಟ್ಟು. ಅವ್ರ ಪಾಪ ಅವ್ರ ಸಿರ್ಸಿಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಊರು ಮಂಗಳೂರು ಇರ್ಬೋದು, ಅವ್ರು ಆ ಥರ ಮಗುನ ಹುಡ್ಕೊಂಬಂದ್ಬಿಟ್ಟು ಕರ್ಕೊಂಡ್ಬಂದು ಆಸ್ಪತ್ರೆ ಹತ್ರ ಕರ್ಕೊಂಡ್ಬಂದ್ಮೇಲೆ ನನ್ನ ಹತ್ರ ಬ್ಲಡ್ ಡೊನೇಟಿಗೆ ಒಂದು ಫೋನ್ ಮಾಡಿಸ್ತಾರೆ, ಮೇಡಮ್ ನಾವೆಲ್ಲ ರೆಡಿ ಮಾಡಿದ್ದೀವಿ, ಈ ಮಗುಗೆ ಆಪ್ರೇಷನ್ ಡೇಟು ತೊಗೊಂಡಿದ್ದೀವಿ. ನನಗೆ ಅವಾಗ ಎಷ್ಟು ಖುಷಿಯಾಗತ್ತೆ ಅಂದರೆ ನನಗೆ ತುಂಬ ಏನೋ ಒಂದು, ಯಾಕೆಂದರೆ ನಾನು ಎಲ್ಲ ಟೈಮಿಗೆ ಸ್ಕೂಲಿಂದ ಹೋಗೋಕ್ಕಾಗ್ತಾ ಇಲ್ಲ, ಹಾಗಾಗಿ ಅವರಿಗೆ ಪ್ರತಿಯೊಂದು ನನ್ನ ಮಾರ್ಗದರ್ಶನ ಫೋನ್ ಮೂಲಕ ಕೊಡಬೇಕಾಗತ್ತೆ, ಕೊಡ್ತಾ ಇರ್ತೀನಿ. ಅವರು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಕಡೆಗೆ ಆಪ್ರೇಷನ್ ಟೈಮಲ್ಲಿ ನಾನು ಮಗು ಜೊತೆಗೆ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ ಸರ್, ಪೇರೆಂಟ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ನನ್ನ ಕೆಲಸ ಸ್ವಲ್ಪ ಹಗುರಾಗಿದೆ ನನಗೆ.
ಹಾಗಾಗಿ ಬೇರೆ ಕೆಲಸದ ಕಡೆ ನಾನು ಸ್ವಲ್ಪ ಗಮನವನ್ನು ಕೊಡ್ತಾ ಇದ್ದೀನಿ. ಈ ಹಾರ್ಟ್ ಪೇಷೆಂಟ್ಗಳ ಮಕ್ಕಳ ಕಡೆಯೂ ಇದೆ, ಆದರೆ ಬೇರೆ ಬೇರೆ ಇನ್ನೂ ನನ್ನ ಒಂದು ಗುರಿ ಇದೆ, ಒಂದು ಕನಸಿದೆ, ಸಮಾಜದಲ್ಲಿ ಏನೋ ಒಂದು ನನ್ನ ಕೈಲಾಗಿದ್ದು ಒಂದು ಕೆಲಸ ಮಾಡಬೇಕಂತ ಇದೆ, ಅದನ್ನು ಮಾಡಲಿಕ್ಕೆ ನನಗೀಗ ಒಂದು ಸ್ವಲ್ಪ ಸಮಯ ಸಿಗ್ತಾ ಇದೆ. ಅದ್ರ ಬಗ್ಗೆ ಹೇಳಿ ಮೇಡಮ್, ಅಂದರೆ ನಿಮ್ಮ ಗುರಿ ಏನು, ನಿಮ್ಮ ಕನಸು ಏನು, ಅದು ಯಾವ ರೀತಿ ಈಡೇರಿಸ್ಕೋಬೇಕು ಅಂತಿದ್ದೀರಿ, ಮತ್ತು ಅದಕ್ಕೆ ಯಾವ ರೀತಿ ಸಹಾಯ ಆಗ್ಬೋದು ಸಮಾಜದಿಂದ, ಏನೇನು? ಅಂದರೆ ಈಗ ಏನಂದರೆ ನಾನು ಸಾಧಾರಣವಾಗಿ ಗ್ರಾಮೀಣ ಪ್ರದೇಶದ ಶಾಲೆಗಳನ್ನೇ ನಾನು ಆಯ್ಕೆ ಮಾಡ್ಕೊಳ್ತೀನಿ. ಆಯ್ಕೆ ಮಾಡಿಕೊಂಡಾಗ ನಂಗೆ ಎಲ್ಲ ಶಾಲೆಗೂ ಹೋಗೋಕ್ಕೆ ಆಗಲ್ಲ, ಎಲ್ಲ ಶಾಲೆಲ್ಲೂ ನನ್ನನ್ನು ಕಳ್ಸೋಕ್ಕೆ ಅಧಿಕಾರಿಗಳಿಗೂ ಕಷ್ಟ ಆಗುತ್ತೆ. ಅಂದರೆ ನಾನು ಹೇಳ್ಕೊಂಬಿಡ್ತೀನಿ, ನನಗೆ ಮುಚ್ಚುಮರೆ ನಾನು ಮಾಡಲ್ಲ ಅಧಿಕಾರಿಗಳ ಹತ್ರ, ನನಗೆ ಇಂಥ ಒಂದು ಶಾಲೆ ಕೊಡಿ, ಕಡಿಮೆ ಮಕ್ಕಳಿರೋ ಶಾಲೆ ಕೊಡಿ, ನಾನು ಸ್ಟ್ರೆಂತ್ ಮಾಡಿ ತೋರಿಸ್ತೀನಿ. ಆಮೇಲೆ ಆ ಶಾಲೆಯಲ್ಲಿ ನಾನು ಏನಾದರೂ ಒಂದು ಪ್ರೋಗ್ರೆಸ್ ಮಾಡಿ ತೋರಿಸ್ತೀನಿ. ಸರ್ಕಾರಿ ಶಾಲೆ ಮುಚ್ಚಬಾರ್ದು, ಸರ್ಕಾರಿ ಶಾಲೆಯಲ್ಲಿ ಏನಾದ್ರು ಒಂದು, ಯಾಕೆಂದರೆ ಈಗ ಅನೇಕ ಜನರು ಸರ್ಕಾರಿ ಶಾಲೆಯಲ್ಲೇ ಓದಿ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಟೀಚರ್ಸ್ಗಳು ತುಂಬ ಒಳ್ಳೆ ತರಬೇತಿಗಳನ್ನು ಪಡಿತಾ ಇರ್ತಾರೆ, ಅಂಥ ಟೀಚರ್ಸ್ಗಳಿಗೂ ಅನ್ಯಾಯ ಆಗಬಾರ್ದು. ಅವ್ರದ್ದು ಒಂದು ಕನಸುಗಳಿರ್ತವೆ, ಗುರಿಗಳಿರ್ತವೆ. ಹಾಗಾಗಿ ಸರ್ಕಾರಿ ಶಾಲೆನ ಉಳಿಸೋದು ನನ್ನ ಮುಖ್ಯ ಗುರಿಯಾಗಿದೆ. ಅದ್ರ ಜೊತೆಗೆ ಆ ಮಕ್ಕಳು ನಮ್ಮಿಂದ ಕಲ್ತಿರ್ತಾರಲ್ಲ, ಆ ಮಕ್ಕಳು ಸಮಾಜಕ್ಕೆ ಒಂದು ಮಾದರಿ ಮಕ್ಕಳಾಗಬೇಕು ಅನ್ನೋದೊಂದಿದೆ. ಇನ್ನು ಬೇರೆದು ಕೆಲವೊಂದು ಯೋಚನೆ ಇದೆ, ಅದು ಇನ್ನೂ ಆಗತ್ತೋ ಇಲ್ಲೋ ಗೊತ್ತಿಲ್ಲ ಸರ್. ಮುಂದೆ ಹೋಗ್ತಾ ಅದೇ ದಾರಿ ತೋರಿಸ್ಕೊಂಡು ಹೋಗುತ್ತಲ್ಲ, ಅದ್ರ ಮೇಲೆ ನಾನು ಕೆಲಸಗಳನ್ನು ಮಾಡಬೇಕು ಅಂತ ಇದ್ದೀನಿ. ನಿಮ್ಮ ಇಷ್ಟೆಲ್ಲ ಈ ಹೋರಾಟ, ಈ ಸಾಧನೆ, ಈ ದಾರಿಯಲ್ಲಿ ನಿಮಗೆ ದೊಡ್ಡ ಶಕ್ತಿಯಾಗಿ ನಿಮ್ಮ ಕುಟುಂಬ ಇದೆ ಅಂತ ಆಗಲೇ ಹೇಳ್ತೀವಿ. ಹೌದು, ನಿಮ್ಮ ಕುಟುಂಬದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡು. ನನ್ನ ಮನೆಯವ್ರ ಹೆಸರು ಸುಸೈ ರಾಜ್ ಅಂತೇಳಿ, ಅವರು ಇಂಜಿನಿಯರಿಂಗು, ಸೆಂಟ್ ಮೇರಿಸ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಒಂದು ವರ್ಕ್ಶಾಪ್ ಇಟ್ಕೊಂಡಿದ್ದಾರೆ. ಅವರು ವರ್ಕ್ ಇದು ವೆಲ್ಡಿಂಗ್ ಕೆಲಸಗಳನ್ನು ಈ ಥರಗಳನ್ನು ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಬ್ಲಡ್ ಡೊನೇಟ್ ಎಲ್ಲ ಮಾಡ್ತಾರೆ, ಮೊದಲೆಲ್ಲ ಮಾಡ್ತಿದ್ರು, ಈಗ ಅನಾರೋಗ್ಯ ಇದೆ ಅವರಿಗೆ, ಹಾಗಾಗಿ ತುಂಬ ಓಡಾಡೋಕ್ಕೆ ಆಗಲ್ಲ. ಕೆಲಸ ಮಾಡ್ತಾರೆ, ತುಂಬ ಓಡಾಡಿ ಮಾಡೋಕ್ಕಾಗ್ತಿಲ್ಲ. ಅವರ ಒಂದು ಸಪೋರ್ಟ್ ನನಗೆ ತುಂಬಾ ಇದೆ. ಇನ್ನು ನನ್ನ ಮಗಳು ಆರೋಗ್ಯ ಮೇರಿ ಸುಪ್ರೀತಾ ಅಂತೇಳಿ, ಅವಳು ತೋಟಗಾರಿಕಾ ಇಲಾಖೆಯಲ್ಲಿ AHO ಆಗಿ ಶಿವಮೊಗ್ಗ ಜೈವಿಕ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಇನ್ನು ನನ್ನ ಮಗ ಫಿಲೋಮಿನ್ ರಾಜ್ ಅಂತೇಳ್ಬಿಟ್ಟು, ಅವನು ಜಿಯೋ ಪಾಯಿಂಟಲ್ಲಿ ಕೆಲಸ ಮಾಡ್ತಾ, ಹೊಳೆಹೊನ್ನೂರಲ್ಲಿ ಜಿಯೋ ಪಾಯಿಂಟಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಇದು ನಮ್ಮದೊಂದು ಪುಟ್ಟ ಕುಟುಂಬ. ಜೊತೆಗೆ ನಮ್ಮ ಅಮ್ಮ ಇದ್ದಾರೆ, ನಮ್ಮ ಅಮ್ಮ ನಮ್ಮ ಅಕ್ಕನ ಮನೇಲಿರ್ತಾರೆ, ಯಾಕೆ ನಾನು ಹೊರಗಡೆ ಜಾಸ್ತಿ ಇರೋದ್ರಿಂದ ನಮ್ಮ ಅಕ್ಕನ ಮಕ್ಕಳು ಎಲ್ಲ ನಮ್ಮಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನಾನು ವಾರಕ್ಕೊಂದ್ಸಲ ಅಲ್ಲಿಗೆ ಸಾಧ್ಯ ಆದಷ್ಟು ಹೋಗಿ ಬರ್ತಾ ಇದ್ದೀನಿ. ನಮ್ಮ ಅಕ್ಕ ಒಬ್ಳಿದ್ದಾಳೆ, ನಾನು ನಮ್ಮ ಅಕ್ಕ ಈಗ ಇಬ್ಬರೇ ನಮ್ಮಮ್ಮನ ಹತ್ರ ಇರೋದು, ಗಂಡು ಮಕ್ಕಳಿಲ್ಲ ನಮಗೆ ನಮ್ಮಮ್ಮನಿಗೆ. ಹಾಗಾಗಿ ನಮ್ಮಕ್ಕ ಆರೋಗ್ಯ ಮೇರಿ ಅಂತೇಳಿ, ಅವಳು ನಮ್ಮಮ್ಮ ನೋಡ್ಕೊಳ್ತಾ ಅವಳು ಇದ್ದಾಳೆ. ಇದು ಒಂದು ನಮ್ಮ ಫ್ಯಾಮಿಲಿ. ಇನ್ನು ಅವ್ರ ಫ್ಯಾಮಿಲಿ ಹೇಗೆ ಒತ್ತಾಸೆಯಾಗಿ ನಿಂತಿದೆ? ನಿಮ್ಮ ಈ ಕೆಲಸ ನಾನು ಹೇಗೆ ನೋಡುತ್ತೆ? ನಿಮ್ಮ ಕುಟುಂಬ ನಿಮ್ಮ ಈ ಕೆಲಸನ ನಿಮ್ಮ ಕುಟುಂಬ ಹೇಗೆ ನೋಡುತ್ತೆ, ಹೇಗೆ ಸಪೋರ್ಟ್ ಮಾಡುತ್ತೆ? ಏನಂದರೆ ನಾನು ಏನಾದ್ರು ಒಂದು ಮಗುದು ಈ ಥರ ಹೋಗ್ತಾ ಇದ್ದೀನಿ ಅಂದರೆ, ಮೊದಲಿಗೆ ನನ್ನ ಮಕ್ಕಳು ಸಣ್ಣ ಮಕ್ಕಳಿದ್ರಲ್ಲ, ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತೆ ಏನೋ. ಅಂಥ ಸಂದರ್ಭದಲ್ಲಿ ನಮ್ಮ ಅಕ್ಕವರೆಲ್ಲ ಹೆಲ್ಪ್ ಮಾಡೋರು, ನಮ್ಮ ನಾತಿನಿಯರೆಲ್ಲ ಹೆಲ್ಪ್ ಮಾಡೋರು. ಅವ್ರು ಸ್ವಲ್ಪ ದೂರದಲ್ಲಿದ್ದಾರೆ, ಸಣ್ಣ ಮಕ್ಕಳಿಗೆ ಊಟ ಗಿಟ ಕೊಡೋಂಥದ್ದೆಲ್ಲ ಮಾಡ್ತಿದ್ರು. ಆದರೆ ನಂದು ಏನು ಕೆಲಸ ಇದೆ ಅದನ್ನು ನಾನು ಕರೆಕ್ಟಾಗೇ ಮಾಡಿಬಿಟ್ಟು ನಾನು 3 ಗಂಟೆ ಆದ್ರೂ ಅಲ್ಲಿಂದ ಹೊರಟು ಬರ್ತಿದ್ದೆ. ಬೆಂಗಳೂರು ಬರಬೇಕು ಅಂದರೆ ಮಧ್ಯರಾತ್ರಿ 3 ಗಂಟೆಗೆ ಎದ್ದು ಬರ್ತಿದ್ದೆ. ಬರೋಕ್ಕಿಂತ ಮುಂಚೆ ನಂದೆಲ್ಲ ಕೆಲಸಗಳನ್ನು ಮುಗಿಸಿ ಬರ್ತಾ ಇದ್ದೆ ನಾನು. ಆಮೇಲೆ ನನ್ನ ಮಕ್ಕಳು ಅಷ್ಟೇ, ಈಗ ಮಗಳು ಮಗನು ಬ್ಲಡ್ ಡೊನೇಟ್ ಎಲ್ಲ ಮಾಡ್ತಾರೆ. ಮಗಳೂ ಕೆಲವೊಂದು ಕಡೆ ಎಲ್ಲ ಬ್ಲಡ್ ಡೊನೇಟಿಗೆ ಹೋಗಿದ್ಲು, ಮಗನೂ ಹೋಗ್ತಾನೆ, ಅವ್ನ ಫ್ರೆಂಡ್ಸ್ಗಳು ಬರ್ತಾರೆ. ಈ ರೀತಿ ಅವ್ರು ಬ್ಲಡ್ ಡೊನೇಟ್ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಸಮಾಜದಲ್ಲಿ ಏನಾದ್ರು ಒಂದು ಮಾಡಬೇಕು ಅನ್ನೋದು ಆ ಮಕ್ಕಳ ತಲೆಯಲ್ಲೂ ಇದೆ. ಇದು ಒಂದು ನನಗೊಂದು ಸ್ವಲ್ಪ ಫುಲ್ ಸಪೋರ್ಟ್ ಆಗಿದೆ. ಈ ಥರ ನಾನು ಹೋಗ್ತಾ ಇದ್ದೀನಿ ಒಂದು ಮಗು ಕೆಲಸಕ್ಕೆ ಅಂದರೆ ಅವರು ಅನುಮತಿ ಕೊಡ್ತಾರೆ ನನಗೆ, ಪ್ರೀತಿಯಿಂದ ಕಳಿಸ್ತಾರೆ. ಯಾವ್ದಾದ್ರು ಫೋನ್ ಬಂದರೆ ಅವರೇ ರಿಸೀವ್ ಮಾಡಿ, ಮಮ್ಮಿ ಈ ಥರ ಒಂದು ಮಗುಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ನೀವು ಹೋಗಿ ಬನ್ನಿ ಈ ಥರ ಎಲ್ಲ ಹೇಳ್ತಾರಲ್ಲ ನಂಗೆ ಅದೇ. ನಮ್ಮ ತಾಯಿನೂ ಅಷ್ಟೆ, ಈ ಥರ ಒಂದು ಮಗು ಇದೆ ಅಂದಾಗ ನಮ್ಮ ಅಮ್ಮಗೆ ಈಗ 92 ಇಯರ್ಸ್ ಹೇಳಿದರೆ ನಮ್ಮ ಅಮ್ಮನಿಗೆ ಭಾರಿ ಖುಷಿಯಾಗುತ್ತೆ. ಆ ಮಗು ಹೇಗಿದೆ, ಚೆನ್ನಾಗಿದೆಯಾ, ಆಪ್ರೇಷನ್ ಆಯಿತಾ, ಈ ಥರ ಎಲ್ಲ ಅವ್ರು ಕೇಳ್ತಾ ಇರ್ತಾರೆ. ನಂಗೆ ಇದು ಒಂಥರ ಏನೋ ಒಂಥರ ಬೆನ್ ತಟ್ಟಿ ಕಳಿಸೋ ಅಷ್ಟು ಖುಷಿಯಾಗತ್ತೆ. ಮ ಅಂದರೆ 92 ವರ್ಷದ ವಯೋವೃದ್ಧ ತಾಯಿ, ಅವರು ಕೂಡ ಹೇಗಿದೆ ಮಗು ಅಂತ ನೀವು ಸಹಾಯ ಮಾಡಿದ ಮಕ್ಕಳನ್ನು ವಿಚಾರಿಸ್ತಾರೆ ಅಂದರೆ ನಿಮ್ಮ ಇಡೀ ಕುಟುಂಬ ಇದಕ್ಕಾಗಿ ತುಂಬಾನೇ ಮಾನಸಿಕವಾಗಿ ಮತ್ತೆ ಏನು ಫಿಸಿಕಲಿ ಕೂಡ ತುಂಬಾ ತೊಡಗಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಈಗ ನೀವು ಮಾಡ್ತಿರೋ ಕೆಲಸದಲ್ಲಿ ಯಾರು ಸಹಾಯ ಮಾಡ್ತಾರೆ ಮತ್ತು ಯಾರು ಸಹಾಯ ಪಡಿತಾರೆ ಅವರನ್ನ ಒಂದು ಮಾಡೋದಕ್ಕೆ ಇನ್ನೂ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಅವರಿಬ್ಬರನ್ನು ಜೋಡಿಸೋದಕ್ಕೆ, ಅವರಿಬ್ಬರ ಒಂದು ಇದು ಮಾಡೋದಕ್ಕೆ? ಅಂದರೆ ಸಹಾಯ ಬೇಕಾದವರಿಗೆ, ಸಹಾಯ ಬೇಕಾದವರು ಅಂದರೆ ಈ ಏನಂದರೆ ಸರ್, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಸಹಾಯ ಮಾಡೋಕ್ಕೆ ಸಾಧ್ಯ ದಾನಿಗಳ ಹತ್ರ. ಅವ್ರುಗಳಿಗೆ ನಾನು ಒಂದು ಮೆಸೇಜನ್ನು ಹಾಕಿದಾಗ ಕೆಲವರು 100 ರೂಪಾಯಿನೂ ಕೊಟ್ಟವರಿದ್ದಾರೆ, 500 ರೂಪಾಯಿ ಕೊಟ್ಟವರಿದ್ದಾರೆ. ಅಂದರೆ ಏನಂದರೆ ಅವ್ರು ಕೊಡುವಂಥ ಒಂದು
ಅವರ ಒಂದು ಶ್ರಮದ ಅಮೌಂಟ್ ಇದೆಯಲ್ಲ, ಖಂಡಿತ ಮಗುಗೆ ತುಂಬ ಒಳ್ಳೇದಾಗ್ತಾ ಇದೆ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನಾನು ಈ ಥರ ಒಂದು ಮಗು ಇದೆ, ಈ ಥರ ಪೇರೆಂಟ್ಸು, ಇವರ ಅಕೌಂಟ್ ನಂಬರ್ ಇದು, ಅವ್ರ ಫೋನ್ ನಂಬರ್ ಇದು, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಮತ್ತು ಅವ್ರ ನಂಬರ್ನ ಅವ್ರಿಗೆ ಕೊಟ್ಟಿರ್ತೀನಿ. ಅವರವರೇ ಅದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಕೊನೆ ಟೈಮಲ್ಲಿ ಆ ಪೇರೆಂಟ್ಸ್ಗಳು ನನಗೆ ಫೋನ್ ಮಾಡ್ತಾರೆ, ನೀವು ಕೊಟ್ಟಂಥ ನಂಬರ್ ಅವರು ನಮಗೆ ಸಹಾಯ ಮಾಡಿದ್ದಾರೆ, ನಮ್ಮ ಮಗು ಜೀವ ಉಳಿದಿದೆ, ಅವರಿಗೂ ಥ್ಯಾಂಕ್ಸ್ ಹೇಳಿದೀವಮ್ಮ, ನಿಮಗೂ ಥ್ಯಾಂಕ್ಸ್ ತುಂಬ ಅಂತ ಹೇಳ್ತಾರೆ. ಹಂಗಂತೇಳಿ ಕೆಲವರೆಲ್ಲ ಒಳ್ಳೆ ರೀತಿಯಲ್ಲೇ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ, ಕೆಲವರು ಅದನ್ನು ದುರುಪಯೋಗ ಮಾಡ್ಕೊಳೋಂಥವ್ರು ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಾನು ಕೂಡಲೇ ಅವ್ರಿಗೆ ಫೋನ್ ಮಾಡಿ, ನೀವು ಕೊಟ್ಟಿರೋಷ್ಟು ಸಾಕು, ಮತ್ತೆ ಮತ್ತೆ ಕೊಡೋಕೆ ಹೋಗಬೇಡಿ. ಯಾಕೆಂದರೆ ಅವರಿಗೆ ಒಂದು ನಂಬಿಕೆ ಅನ್ನೋದು ಹೋಗ್ಬಿಡ್ತಂದರೆ, ಈಗ ಸಹಾಯ ಮಾಡುವ ಗುಣದ ಒಂದು ನಂಬಿಕೆ ಹೋಯ್ತಂದರೆ ಮತ್ತೆ ಯಾವ ಕಾರಣಕ್ಕೂ ಅವ್ರು ಸಹಾಯ ಮಾಡೋಕ್ಕೆ ಮುಂದೆ ಬರಲ್ಲ. ಅವ್ರು ಕೊಡ್ತಾರೆ ಅಂತ ಮತ್ತೆ ಮತ್ತೆ ಕೇಳೋದು ಸರಿ ಬರಲ್ಲ. ಹಾಗಾಗಿ ನಾನು ಇವರಿಗೂ ಅದ್ರ ಬಗ್ಗೆ ಒಂದು ಹೇಳ್ತೀನಿ, ಅವ್ರು ಕೊಟ್ಟದ್ದನ್ನು ಸಾಕು, ಮತ್ತೆ ಮತ್ತೆ ಅವರಿಗೆ ಕೇಳೋಂಥದ್ದು ಮಾಡಬೇಡಿ ಅಂತೇಳಿ. ಈ ರೀತಿಯಾಗಿ ಒಂದು ಕೆಲಸ ಆಗ್ತಾ ಇದೆ. ಆದರೆ ಮಧ್ಯದಲ್ಲಿ ನಂದು ಏನಿಲ್ಲ, ನಾನು ಅವರಿಗೆ ಇವರಿಗೆ ಹೇಳಿ ಅವರೇ ಸಹಾಯವನ್ನು ತಗೊಬೇಕು, ಆ ರೀತಿಯಲ್ಲಿದೆ. ಕೆಲವೊಂದು ಮಾತ್ರ ನಾನು ಈ ಮಕ್ಕಳಿಗೆ ಪುಸ್ತಕಗಳಿಗೆ, ಸ್ವಲ್ಪ ಹೈಯರ್ ಎಜುಕೇಷನ್ ಮಾಡುವಂಥ ಮಕ್ಕಳಿಗೆ ಪುಸ್ತಕಗಳಿಗಿಲ್ಲ. ಒಬ್ಬ ಗಣೇಶ ಅಂತೇಳಿ ಹರಿಹರದ ಹುಡುಗ, ಅವನು ಚೆನ್ನಾಗಿ ಓದ್ತಾ ಇದ್ದವನು, 6ನೇ ಕ್ಲಾಸ್ ಓದ್ತಾ ಇದ್ದವನು. ಇದಕ್ಕಿದ್ದಾಗೆ ಒಂದು 2 ಕಣ್ಣು ಹೋಯಿತು ಆ ಹುಡುಗನಿಗೆ. 2 ಕಣ್ಣು ಹೋದ್ರು, ಅವನಿಗೆ ತುಂಬ ಆಸೆ ಓದಬೇಕು ಅನ್ನೋದೊಂದು ತುಂಬ ಆಸೆ ಇದೆ. ಅವನು ಬ್ಲೈಂಡ್ ಲಿಪಿನ, ಬ್ರೈಲ್ ಲಿಪಿನ ಅವನು ಕಲಿಬೇಕಾಗಿತ್ತು. ಆಮೇಲೆ ಅವನು ನನಗೆ ಫೋನ್ ಮಾಡಿ ಕೇಳ್ದ, ಪತ್ರಿಕೆಯಲ್ಲಿ ಅವ್ನ ನಂಬರ್ ಇದ್ದಿದ್ದು ನೋಡಿ ನಾನೇ ಅವನಿಗೆ ಕಾಲ್ ಮಾಡಿದ್ದೆ. ಅವನಿವಾಗ 2nd year PUC ಓದ್ತಾ ಇದ್ದಾನೆ, ಒಳ್ಳೆ ಚೆನ್ನಾಗಿ ಓದ್ತಾ ಇದ್ದಾನೆ, ಈಗ ಬ್ಲೈಂಡ್ ಲಿಪಿನೇ ಅವನು ಓದ್ತಾ ಇದ್ದಾನೆ. ಅವನಿಗೊಂದು ಶಿಕ್ಷಕ ಆಗಬೇಕು ಅಂತ ಒಂದು ಆಸೆ ಅವನಿಗೆ. ಆಗ ಪುಸ್ತಕಗಳು ಬೇಕಾಗಿತ್ತು ಅವನಿಗೆ. ಅದು ಸರ್ಕಾರದಿಂದ ಕೊಡ್ತಾರೆ ಏನೋ ನಂಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಆದರೆ ಅವನು ನನಗೆ ಕೇಳಿದಾಗ ನನಗೆ ಏನು ಮಾಡಬೇಕು ಗೊತ್ತಿಲ್ಲ, ನಾನು ತೀರ್ಥಹಳ್ಳಿ ಹತ್ರ ಸತೀಶ್ ಅಂತೇಳಿ ಕೆಲವೊಂದು ಸರ್ ಇದ್ದಾರೆ, ಅಂಥವರಿಗೆ ನಾನು ಮೆಸೇಜ್ಗಳನ್ನು ಹಾಕಿದೆ, ಇಂಥ ಹುಡುಗನಿಗೆ ಪುಸ್ತಕದ ಅವಶ್ಯಕತೆ ಇದೆ, ತಮ್ಮ ಕೈಲಿ ನೋಟ್ ಪುಸ್ತಕನೋ ಯಾವುದೋ ಒಂದು ಕೊಡೋದಿದ್ರೆ ದಯವಿಟ್ಟು ಅವನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಬಿಟ್ಟಿದ್ದೆ. ಅವರು ತುಂಬಾ ಹೆಲ್ಪ್ ಮಾಡಿದರು, ಅವನಿಗೆ ಪುಸ್ತಕಗಳು, ಬ್ಯಾಗುಗಳು ಎಲ್ಲ ಕೊಟ್ಟಿದ್ದರು. ನನಗದು ತುಂಬ ಖುಷಿಯಾಯಿತು. ಯಾಕೆಂದರೆ ಈ ಥರ ಒಳ್ಳೆ ಮನಸ್ಸವರು ಇರ್ತಾರೆ, ಎಂಕರೇಜ್ ಮಾಡಿ ಮುಂದೆ ಕಳಿಸೋಂಥವ್ರು ಇರ್ತಾರೆ. ಹುಡ್ಕೊಂಡು ಹೋಗ್ಬೇಕಷ್ಟೇ. ನನಗೋಸ್ಕರ ನಾನು ಇಲ್ಲಿವರೆಗೆ ಯಾರನ್ನೂ ಕೇಳಿಲ್ಲಮ್ಮ. ನಮ್ಮ ಶಾಲೆಗೆ ಅಷ್ಟೇ, ಕೆಲವರು ಯಾರು ನಿಮಗೆ ಹೆಲ್ಪ್ ಮಾಡಲ ಅಂತ ಕೇಳ್ತಾರೆ. ಅಂಥ ಸಂದರ್ಭದಲ್ಲಿ ನನಗೆ ಬೇಡ, ನಮ್ಮ ಶಾಲೆಗೆ ಏನಾದ್ರು ಕೊಡಿ ಅಂಥೇಳಿ ನಲಿಕಲಿ ಟೇಬಲ್ಲು, ಚೇರ್ಸ್ಗಳನ್ನು ತರಿಸಿದ್ದೀನಿ. ಸಣ್ಣ ಸಣ್ಣ ಮಕ್ಕಳು, ಒಂದು 2ನೇ ಕ್ಲಾಸ್ ಮಕ್ಕಳು ಕೂತ್ಕೊಳ್ಳೋದಕ್ಕೆ ಆ ಥರ ಒಂದು ಚೇರ್ಗಳನ್ನೆಲ್ಲ ತರಿಸಿ ಕೊಟ್ಟಿದ್ದೀನಿ. ಈಗಿರುವ ಶಾಲೆಯನ್ನು ನಾನು ಮಾಡ್ತಾಯಿದ್ದೀನಿ. ಪ್ರೊಜೆಕ್ಟರ್ಗಳು ಬೇಕು ನಮ್ಮ ಮಕ್ಕಳಿಗೆ. ಯಾಕೆಂದರೆ ಒಂದು ಟೀಚರು ಬಂದಿಲ್ಲ ಅಂದರೆ ಅಂಥ ಟೈಮಲ್ಲಿ ಮಕ್ಕಳಿಗೆ ಆ ಪಾಠ ವೇಸ್ಟ್ ಆಗಬಾರ್ದು. ಆ ಪಾಠವನ್ನು ಯಾವುದೋ ಒಂದು CD ಮೂಲಕ ಹಾಕಿ ನಾವು ಅದು ಪ್ರೊಜೆಕ್ಟ್ರ್ ಮೂಲಕ ಮಕ್ಕಳಿಗೆ ಪಾಠವನ್ನು ತೋರಿಸಿದ್ರೆ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಸ್ಕೂಲ್ಗಳಲ್ಲಿ ಮಕ್ಕಳು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂಥ ಒಂದು ಕೆಲವೊಂದು ಕಲ್ಪನೆ ಇದೆ ನನಗೆ, ಕೆಲವೊಂದು ದಾನಿಗಳನ್ನು ಹುಡುಕಿದ್ದೀನಿ. ಅವರು ಸ್ಕೂಲಿಗೆ ಬಂದೋಗಿದ್ದಾರೆ, ಕೊಡ್ತಾರೆ ಸರ್, ನೋಡ್ಬೇಕು. ಸಹಾಯ ಮಾಡಿದಾಗ ಅದು ಸಹಾಯ ಪಡೆದವ್ರಿಗೆ ಒಳ್ಳೇದಾದ್ರೆ ಎಲ್ಲರಿಗೂ ಸಂತೋಷ. ಹೌದು. ಆದರೆ ನೀವು ಇವಾಗ ಹೇಳಿದಾಗ ಕೆಲವೊಬ್ರು ದುರುಪಯೋಗ ಪಡಿಸ್ಕೋತಾರೆ ಅಂತ ಹೇಳಿದ್ರಿ, ಅದು ಯಾವ ರೀತಿಯಿಂದ ದುರುಪಯೋಗ ಪಡಿಸ್ಕೋಬಹುದು, ಮತ್ತೆ ಸಹಾಯ ಮಾಡೋರು ಇದ್ರ ಬಗ್ಗೆ ಹೇಗೆ ಎಚ್ಚರ ವಹಿಸಬಹುದು ಅಂತ ತಿಳಿಸ್ಕೊಡ್ತೀರಾ? ಅಂದರೆ ಏನಂದ್ರೆ, ಈಗ ಒಂದು ಶಿವಮೊಗ್ಗದ ಒಂದು ಪೇಷೆಂಟು, ಅವ್ರದ್ದು ಅವರ ಮಗುಗೆ ಕಾಯಿಲೆಗೆ ತುಂಬ ದುಡ್ಡು ಖರ್ಚಿನ ಸಾಲ ಮಾಡ್ಕೊಂಡಿದ್ರಂತೆ. ಸಾಲ ಮಾಡ್ಕೊಂಡಾದ್ಮೇಲೆ ಕೊನೆಗೆ ನನ್ನ ಹತ್ರ ಅವ್ರು ಬಂದರು. ಅವ್ರೇನಂದರೆ ಅವ್ರ ಮಗುಗೆ ಆಪ್ರೇಷನ್ ಎಲ್ಲ ಫ್ರೀ ಆಯಿತು, ಫ್ರೀ ಟ್ರೀಟ್ಮೆಂಟ್ ಎಲ್ಲ ಆಯಿತು, ಒಂದು ಮೆಡಿಷನ್ ಇರ್ಬೋದು ಎಲ್ಲ ಫ್ರೀ ಆಯಿತು. ಫ್ರೀ ಆದಮೇಲೆ ಇವ್ರು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ, ನಮಗೆ ಊಟಕ್ಕೂ ದುಡ್ಡಿಲ್ಲ ಅಂತೆಲ್ಲ ಅಂದರು. ನಾನು ನಿಜ ಅಂದ್ಕೊಂಡು ನನ್ನ ಊಟದ್ದು ಪಾಪ ಹೆಲ್ಪನ್ನು, ಶಿವಮೊಗ್ಗದಲ್ಲಿ ಒಬ್ಬರು ಕೆಲವರು ಇದ್ದಾರೆ ನವೀನ್ ಅಂತೇಳಿ, ಅವ್ರ ಹತ್ರ ಎಲ್ಲ ಹೆಲ್ಪ್ ಕೇಳಿದೆ. ಅವ್ರ ಪಾಪ ಊಟ ಟೋಕನಿಂದೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಮಾಡಿಕೊಟ್ಟಾದ್ಮೇಲೆ ಇವ್ರು ಏನು ತಿಳ್ಕೊಂಡಿದ್ದಾರೆ, ನಾವು ಸಾಲ ಮಾಡಿದ್ವಿ, ಇಲ್ಲಿವರೆಗೆ 80,000 ಸಾಲ ಆಗಿದೆ, ನಮ್ಮ ಸಾಲ ತೀರಿಸಿ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ತುಂಬ ನೋವಾಯಿತು. ಯಾಕೆಂದ್ರೆ ಈಗ ಒಂದು ಮಗು ಜೀವ ಉಳಿಯೋದಷ್ಟೇ ನಮ್ಮ ಮುಖ್ಯ. ನಾನು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀನಿ ಹೊರತು ಸಾಲಗಳನ್ನೆಲ್ಲ ತೀರಿಸೋದಕ್ಕೆ, ದಾನಿಗಳ ಒಂದು ನೆರವನ್ನ ಕೊಡ್ಸೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಕಡೆ ನಾನು ಕೂಡಲೇ ಅವ್ರಿಗೆ ಹೇಳಿದೆ, ಇವರಿಗೂ ಹೇಳಿದೆ, ದಾನ ಪಡ್ಕೊಂಡು ಅಂಥವ್ರಿಗೂ ಹೇಳಿದೆ, ಅದನ್ನು ಮಾಡೋದಕ್ಕಾಗಲ್ಲ, ನಿಮಗೆ ನಿಮ್ಮ ಮಗು ಬದುಕಲಿಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಿಕೊಟ್ಟಿದ್ದೀವಿ ಅಂತೇಳಿ. ಹಾಗಾಗಿ ಇವರು ಕೊಡೋರಿಗೂ ತಡೆ ಹಿಡಿದು, ಅವ್ರು ತಗೊಳೋರಿಗೂ ತಡೆ ಹಿಡಿದು ನಿಲ್ಸಿದ್ದೀನಿ. ಅದು ಮುಂದುವರಿಯೋಕ್ಕೆ ನಾನು ಬಿಟ್ಟಿಲ್ಲ ಸರ್. ಯಾಕೆ ನಾನು ಗಮನದಲ್ಲಿ ಇಟ್ಕೊಂಡಿರ್ತೀನಿ, ಅವರೊಂದು ನನ್ನ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಒಬ್ಬರು ದಾನಿಗಳು ನನ್ನ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಅಂದರೆ ಅದು ದುರುಪಯೋಗ ಆಗ್ಬಾರ್ದು, ಒಂದು ವೇಳೆ ನಾನೇ ಹೇಳಿರ್ಬೋದು ಅವರಿಗೆ ಅನ್ನೋ ಒಂದು ಮನಸ್ಥಿತಿ ಅವ್ರಿಗೆ ಬರಬಾರ್ದು ಅನ್ನೋದು ಕಾರಣಕ್ಕೆ ಈ ರೀತಿಯಾಗಿ ಒಂದು ನಾನು ತಡಿತಾ ಇದ್ದೀನಿ. ಪಾರದರ್ಶಕವಾಗಿದ್ದಷ್ಟು ಅದು ನಿಮ್ಮ ಕೆಲಸ ಇನ್ನು ಮುಂದೆ ಮುಂದಕ್ಕೆ ತಗೊಂಡೋಗೋಕ್ಕೆ ಸಾಧ್ಯ ಆಗುತ್ತೆ. ನನಗೆ ಬಹಳ ಅನ್ನಿಸ್ತಾ ಇದ್ದಿದ್ದು ಈ ಸಂದರ್ಭದಲ್ಲಿ, ನೀವು ಈ ಕೆಲಸಗಳನ್ನೆಲ್ಲ ಮಾಡಬೇಕಾದ್ರೆ ನೀವು 381 ಮಗುವನ್ನು ಮಕ್ಕಳನ್ನು ಉಳಿಸಿದ್ದೀರಿ, ಯಾವುದಾದ್ರೂ ಒಂದು ಮಗು ನಿಮ್ಮೆಲ್ಲ ಪ್ರಯತ್ನಗಳ ಆಚೆಗೂ ಕೈಬಿಟ್ಟು ಹೋಗಿದ್ದಂಥ
ಉದಾಹರಣೆ ಇದೆಯಾ? ಒಂದು ಕೆಲವೊಂದು ಮಗುದು ಒಂದು ಸ್ವಲ್ಪ ಪರಿಸ್ಥಿತಿ ನಂಗೆ ತುಂಬ ನೋವಾಗಿತ್ತು. ಅಂದರೆ ಏನು ಮಾಡೋಕ್ಕಾಗಿರಲಿಲ್ಲ. ಒಂದು ಮಗುಗೆ ಎಲ್ಲ ಮೀರಿ ಬಂದುಬಿಟ್ಟಿತ್ತು. ಒಂದು ಮಗು ರಕ್ಷಿತ ಅಂತ ಹೇಳಿಬಿಟ್ಟು ಆ ಮಗುಗೆ ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರು ಆ ಮಗು ಬದುಕೋದಿಲ್ಲ ಅಂತ ಹೇಳಿದರು. ಅಂಥ ಟೈಮಲ್ಲಿ ನಾವು ಏನು ಮಾಡೋಕ್ಕಾಗಿಲ್ಲ. ಬಡವರು ಪೇರೆಂಟ್ಸು ಏನು ಮಾಡ್ತಾರೆ ಅಂದರೆ, ನನ್ನ ಮಗುಗೆ ಹಾರ್ಟ್ ಆಪ್ರೇಷನ್ ಇದೆ, ಈ ಮಗು ಬದುಕೋದಿಲ್ಲ, ನಾವು ಇದನ್ನ ಇಟ್ಕೊಂಡು ಏನು ಮಾಡೋಣ ಅನ್ನೋ ಒಂದು ಯೋಚನೆ ತಾಯಿಗೆ ಬರಲ್ಲ, ಕೆಲವೊಂದು ತಂದೆಯಂದ್ರಿಗೆ ಬಂದಿತ್ತು. ಅಂಥ ಟೈಮಲ್ಲಿ ನಾನು ಶಿವಮೊಗ್ಗದಲ್ಲಿ ರಂಗನಾಯ್ಕಿ ಮೇಡಮ್, ಗಣಪತಿ ಸರ್, ಮುದ್ದಪ್ಪ ಸರ್ ಅಂತಿದ್ದಾರೆ, ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಮಗುಗೆ ಎಷ್ಟು ಮಾತ್ರೆಗಳು ಬೇಕು, ಹಣ್ಣುಗಳು ಬೇಕು, ಇರೋಷ್ಟು ದಿನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಡಾಕ್ಟ್ರ್ ಹೇಳಿ ಕಳಿಸಿದ್ರು. ಆದರೆ ಪೇರೆಂಟ್ಸ್ ಕಡೆಯವರು ತುಂಬ ಬಡವರಿದ್ರು, ಹಾಗಾಗಿ ಅಂಥವ್ರನ್ನ ಅಂಥ ಮಗುವಿನ ಬಗ್ಗೆ ನಮ್ಮ ಅಧಿಕಾರಿಗಳ ಹತ್ರ ಹೇಳಿದಾಗ ಅವರೇ ಯಾವುದೋ ಒಂದು ದುಡ್ಡನ್ನು ಸಂಗ್ರಹ ಮಾಡಿ ಆ ದುಡ್ಡನ್ನು ಕೊಟ್ಟು ಕಳಿಸಿದ್ರು. ಈಗ ಮಗುಗೆ ಅದು ಹೇಗಿದೆ ಅಂತ ನಾನು ಇನ್ನೂ ತುಂಬ ವರ್ಷ ಆಯಿತು, ಅದು ಒಂದು 2-3 ವರ್ಷ ಆ ಮಗು ಕಡೆ ಗಮನ ಇಟ್ಟೆ. ಕಡೆಗೆ ಅವ್ನ ಪೇರೆಂಟ್ಸ್ಗಳು ನನ್ನ ಕಡೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದರು, ನೀವು ನಮಗೆ ಹೆಲ್ಪ್ ಮಾಡಿ, ನಮಗೆ ಸಾಕಾಗ್ತಿಲ್ಲ ಅಂದರೆ ಅವರು ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ರು. ನಂಗೆ ಅದು ತುಂಬ ನೋವಾಯಿತು. ಆಮೇಲೆ ಸ್ವಲ್ಪ ನಾನು ಅವರಿಂದ ದೂರ ಸರಿತಾ ಬಂದೆ, ಯಾಕೆ ನಮ್ಮ ಕೈಲಾಗಿದ್ದು ಮ್ಯಾಕ್ಸಿಮಮ್ ನಾವು ಪ್ರಯತ್ನವನ್ನು ಮಾಡಿದ್ವಿ, ಅಧಿಕಾರಿಗಳಿಂದನೂ ಕೊಡಿಸಿದ್ವಿ. ಬಹುಶಃ ಅಧಿಕಾರಿಗಳು ಇನ್ನೂ ಕೊಡ್ತಾ ಇದ್ದಾರೆ ಏನೋ ನನಗೆ ಗೊತ್ತಾಗಿಲ್ಲ, ನಾನು ಅದ್ರ ಬಗ್ಗೆ ವಿಚಾರಿಸಿಲ್ಲಮ್ಮ. ನಾನು ಈ ಥರ ಕೆಲವೊಂದು ನೋವು ಬರುವಂಥ ಸಂದರ್ಭಗಳು ತುಂಬ ಬರ್ತವೆ. ನಮ್ಮ ಮಗುಗೆ ಆಪ್ರೇಷನ್ ಮಾಡಿಸಿದ್ದೀರಿ, ಹಾಲಿಗೆ ದುಡ್ಡು ಕೊಡಿ, ಮಗು ಬದುಕಿರೋಷ್ಟಿನ ನೀವು ಹಾಲಿಗೆ ದುಡ್ಡು ಕೊಡಬೇಕು, ಹಣ್ಣಿಗೆ ಕೊಡಬೇಕು ಅಂದರೆ ಅವ್ರು ಏನು ತಿಳಿತಾರೆ ಅಂದರೆ, ನನಗೆ ಯಾವುದೋ ಒಂದು ಕಡೆಯಿಂದ ದುಡ್ಡು ಬರ್ತಾ ಇದೆ, ಆ ದುಡ್ಡನ್ನು ನಾನು ತಗೊಳ್ತಾ ಇರೋದ್ರಿಂದ ನನಗೆ ನಮಗೆ ಕೊಡಿ ಅನ್ನೋ ರೀತಿ ಅವ್ರು ಮಾತಾಡ್ತಾರೆ. ಖಂಡಿತವಾಗ್ಲೂ ನಂಗೆ ಇಲ್ಲಿವರೆಗೆ ಯಾವುದೂ ಒಂದು ದುಡ್ಡು ಬಂದಿಲ್ಲ, ಕೆಲವೊಂದು ಸನ್ಮಾನಗಳಿಂದ. ಮತ್ತು ಕೆಲವರು ಒಂದು ಹಾರ್ಟ್ ಪೇಷೆಂಟು ಮಗು ಸತ್ತೋಯ್ತು ಅಂತೇಳಿ ಅವ್ರ ತಾಯಿ ತಿಂಗಳಿಗೆ 900 ರೂಪಾಯಿ ಹಂಗೆ ಕಳಿಸೋರು, 3 ವರ್ಷ ಕಳಿಸಿದ್ರು. ನಾನೆಲ್ಲ ಲೆಕ್ಕ ಬರೆದಿಟ್ಟಿದ್ದೀನಿ, 120,000 ರೂಪಾಯಿ ಸನ್ಮಾನದಿಂದ ಬಂದಿದ್ದಾಗಿರ್ಬೋದು. ಕೆಲವೊಂದು ಮಠ ತೋಟಂದಾರ್ಯ ಸ್ವಾಮೀಜಿಗಳು 2,500 ರೂಪಾಯಿಗೆ ಕಳಿಸಿದ್ರು, ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ 2,000. ಅದೊಂದು 2-3 ವರ್ಷ ಅಷ್ಟೇ ಬಂತು, ಮತ್ತೆ ಮತ್ತೆ ನಾನು ಕೇಳೋಕೆ ಹೋಗಿಲ್ಲ ಸರ್. ಹಾಗಾಗಿ ಅಷ್ಟು ದುಡ್ಡುಗಳು 120,000 ರೂಪಾಯಿ ದುಡ್ಡು ಬಂದಿರೋದು ಲೆಕ್ಕ ಇದೆ. ನಾನು ಅದನ್ನು ಮಕ್ಕಳಿಗೆ ಖರ್ಚು ಮಾಡಿದ್ದು ಲೆಕ್ಕವನ್ನು ನಾನು ಇನ್ನೂ ಇಟ್ಕೊ, ಯಾರು ಕೇಳಿಲ್ಲ ಅದನ್ನು, ನನ್ನ ಮನಸ್ಸಾಕ್ಷಿಗೆ ಬೇಕು ಅನ್ನೋ ರೀತಿಯಲ್ಲಿ ನಾನು ಅದನ್ನು ಇಟ್ಕೊಂಡಿದ್ದೀನಿ. ನೀವು ಈ ಲೆಕ್ಕ ಇಟ್ಟಿದ್ದೀರಾ, ಮಕ್ಕಳ ಒಂದು ಏನಂತಾರೆ ಒಳಿತಿಗಾಗಿ ನೀವು ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ, ನಿಮಗೆ ನೆಮ್ಮದಿ ಸುಖ ಅದೆಲ್ಲ ನಿಮಗೆ ದೊರಕಲಿ. ಮತ್ತು ನೀವು ಈ ನಿಟ್ಟಿನಲ್ಲಿ ನೀವು ಯಾವಾಗ ಒಂದು ಆಸೆ ಇಟ್ಕೊಂಡು ನೀವು ಕೆಲಸ ಮಾಡುವಾಗ ಯಾರಾದರೂ ನಿಮಗೆ ದಾನಿಗಳು ಕೂಡ ಏನಾದರೂ ನಿಮಗೆ ಸಹಾಯ ಮಾಡಿದೆ, ಕೊನೆ ಮೂಮೆಂಟಲ್ಲಿ ಆಗಲ್ಲ ಅಂತ ಹೇಳಿ ನಿರಾಶೆ ಮಾಡಿ ಅವ್ರಗಳಿಂದ ಏನಾದರೂ ತೊಂದರೆ ಆಗಿರೋಂತಹ ಘಟನೆಗಳು ಇಲ್ಲ? ಯಾಕೆಂದರೆ ನಾನು ಯಾವ ದಾನಿಗಳ ಹತ್ರನೂ ನಾನು ಕೇಳೋಕೆ ಹೋಗಿಲ್ಲ. ನನಗೆ ನಾನು ಹಿಂಗೆ ಮಗುನ ಕರ್ಕೊಂಡು ಹೋಗ್ತೀನಿ ಕೊಡಿ ಅಂತ ಕೇಳಿ, ಅದೇ ಹೇಳಿದ್ನಲ್ಲ ಸರ್, ಅವ್ರವರಿಗೆ ಕಾಂಟ್ಯಾಕ್ಟನ್ನು ಬಿಟ್ಟಿರ್ತೀನಿ. ನನಗೆ ಇಷ್ಟು ದುಡ್ಡು ಬೇಕಾಗುತ್ತೆ, ಆ ಮಗುಗೆ ಇಷ್ಟು ದುಡ್ಡು ಬೇಕಾಗಿರುತ್ತೆ, ನಿಮ್ಮ ಕೈಲಾಗಿದ್ದು ನೆರವು ಮಾಡಿ ಅಂತ ಒಂದು 4 ಜನ ಅಥವಾ 5 ಜನಕ್ಕೆ ನಾನು ಮೆಸೇಜ್ ಹಾಕಿರ್ತೀನಿ. ಅವರಿಂದ ಎಷ್ಟು ದುಡ್ಡು ಬಂದಿರ್ತೋ ಅಷ್ಟೇ ದುಡ್ಡು, ಅದ್ರ ಮೇಲೆ ನಾನು ಕೆಲವೊಂದು ದುಡ್ಡುಗಳನ್ನು ಹಾಕಿ ನಾನು ಕರ್ಕೊಬಂದು ಮಾಡ್ತಿರ್ತೀನಿ ಹೊರತು ಯಾರು ಆ ಥರ ಕೊಡಲ್ಲ ಅಂತಲೂ ಹೇಳಿಲ್ಲ, ಅಥವಾ ನಾವು ಅದು ನಿರೀಕ್ಷೆಯೂ ನಾನು ಇಟ್ಕೊಂಡಿಲ್ಲ. ಹಾಗಾಗಿ ಆ ನೋವು ನನಗೆ ಬಂದೇ ಇಲ್ಲ ಇಲ್ಲಿವರೆಗೂ, ಆ ನೋವು ಬಂದಿಲ್ಲ ಸರ್ ನನಗೆ. ಹೀಗಾಗಿ ಒಂದು ಕೆಲಸ ನಡ್ಕೊಂಡು ಹೋಗ್ತೀನಿ, ಮತ್ತು ಪೇಪರ್ ಕವರ್ನ ಮಾಡ್ತೀನಿ ನಾನು, ಪೇಪರ್ ಕವರ್ನ ಮಾಡಿ ಈಗ ಮಕ್ಕಳಿಗೆ ಅದೊಂದು ನಾನು ತಲೆಯಲ್ಲಿ ಇಟ್ಕೊಂಡು ಪ್ಲಾಸ್ಟಿಕ್ ತ್ಯಜಿಸ್ಬೇಕಲ್ಲ, ಹಾಗಾಗಿ ಪೇಪರ್ಗಳನ್ನು ಕಲೆಕ್ಟ್ ಮಾಡಿ ಪೇಪರ್ ಕವರ್ಗಳನ್ನು ಮಾಡಿ ಹಣ್ಣಿನ ಅಂಗಡಿ ತರಕಾರಿ ಅಂಗಡಿಗೆ ಕೊಟ್ಟರೆ ಒಂದು ಪ್ಯಾಕೆಟಿಗೆ 100 ಕವರ್ಗಳನ್ನು ಕೊಟ್ಟರೆ 30 ರೂಪಾಯಿ ಸಿಕ್ಕತ್ತೆ. ಮಕ್ಕಳಿಗೆ ಏನೋ ಒಂದು ಬುಕ್ಕಿಗಾಗತ್ತೆ, ಅವರು ಅಲ್ಲಿ ಇಲ್ಲಿ ಕಾರ್ಡ್ ಹರಟೆಯಾಗಿ ಓಡಾಡೋ ಬದಲಿಗೆ ಈ ಥರ ಮಾಡಿದ್ರೆ ದುಡಿಮೆ ಕೂತ್ಕೊಂಡಲ್ಲೇ ಮಾಡ್ಬೋದಲ್ಲ ಅನ್ನೋದೊಂದು ನನ್ನ ತಲೆಯಲ್ಲಿ ಇದೆ, ಅದು ಮಾಡಬೇಕು ಸರ್. ಸ್ವಾವಲಂಬನೆಯ ಒಂದು ಹೌದು, ಆ ಮಕ್ಕಳಿಗೆ ಅದನ್ನ ಹೇಳ್ಕೊಟ್ರೆ ಕೆಲವೊಂದು ಅಲ್ಲಿ ಇಲ್ಲೆಲ್ಲ ಹೋಗಿ ಪರಿಸರ ಹಾಳು ಮಾಡೋದು ಅಥವಾ ಏನೋ ಒಂದು ಮಾಡೋಂಥ ಕೆಲವೊಂದು ಮಕ್ಕಳಿದ್ದಾರೆ, ಅಂಥದನ್ನು ತಡೆ ಹಿಡಿಯೋದಕ್ಕೆ ಇದೊಂದು ನನಗೆ ಒಂದು ಸ್ವಲ್ಪ ಅವಕಾಶ ಆಗತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಿಜವಾಗ್ಲೂ ಈ ವಿಷಯಗಳು ಮಾದರಿಯಾಗುವಂಥದ್ದು. ನೀವು ಪೇಪರ್ನಿಂದ ಮಾಡುವಂಥ ಕವರ್ಗಳಾಗಿರ್ಬೋದು ಅಥವಾ ಕ್ಯಾಂಡಲ್ ಮಾರಿ ಮಕ್ಕಳಿಗೆ ಸಹಾಯ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಬೇರೆಯವರಿಂದ ಸಹಾಯ ನಿರೀಕ್ಷೆ ಮಾಡದೆ ನಾವೇ ಹೇಗೆ ಸ್ವಂತವಾಗಿ ಒಂದು ಸಹಾಯ ಮಾಡ್ಬೋದು ಅನ್ನೋದು ಒಂದು ಮಾದರಿ ತಿಳಿಸ್ಕೊಟ್ಟಿದ್ದೀರಾ. ಈ ನಿಟ್ಟಿನಲ್ಲಿ ನೀವು ಹೇಗೆ ಅಂದರೆ ಜನಗಳಿಗೆ ಒಂದು ಏನು ಒಂದು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀರಾ, ಯಾವ ರೀತಿ ನಾವು ಜನಗಳು ಹೇಗೆ ಸಮಾಜಕ್ಕೆ ಅಥವಾ ಈ ರೀತಿ ತೊಂದರೆಗೊಳಗಾಗಿರೋರಿಗೆ? ಅದೇ ಸರ್, ಏನಂದರೆ ಯಾವುದೇ ಒಂದು ಇರಲಿ, ಈಗ ನಮ್ಮ ಸುತ್ತಮುತ್ತಲ ಇರುವಂಥ ಒಂದು ಪರಿಸರ ಇರಲಿ ಅಥವಾ ಸುತ್ತಮುತ್ತಲ ಇರುವಂಥ ಮಕ್ಕಳಿರಲಿ, ನಾವು ತಿನ್ನುವಂಥ ಒಂದು ತುತ್ತು ಅನ್ನದಲ್ಲಿ ಒಂದು 5 ತುತ್ತು ಅನ್ನದಲ್ಲಿ 1 ತುತ್ತು ಅನ್ನವನ್ನು ನಾವು ಒಂದು ಮಗುಗೆ ಕೊಟ್ಟರೆ ಖಂಡಿತ ಅದೆಲ್ಲೂ ಹೋಗಲ್ಲ. ಬರೀ ದುಡ್ಡೇ ಕೊಡಬೇಕು, ಊಟನೇ ಕೊಡಬೇಕು ಅನ್ನೋದಲ್ಲ, ಇಲ್ಲಿ ಅಟ್ಲೀಸ್ಟ್ ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ತಾರಲ್ಲ, ಅದು ತುಂಬ ಇಂಪಾರ್ಟೆಂಟು.
ಈಗ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಕೆಲವೊಂದು ಪೇರೆಂಟ್ಸ್ಗಳು ನನ್ನಿಂದ ಸಹಾಯ ಪಡೆದಂಥ ಪೇರೆಂಟ್ಸ್ಗಳು ಅವ್ರು ಕೆಲವೊಂದು ಮಕ್ಕಳನ್ನ ಅವರೇ ಬಸ್ ಚಾರ್ಜ್ ಹಾಕ್ಕೊಂಡು ನೋಡಿ, ಇದ್ರಲ್ಲಿ ನಂದು ಎಷ್ಟು ಕೆಲಸ ಕಡಿಮೆ ಆಯಿತು, ಅವರೇ ಬಸ್ ಚಾರ್ಜ್ ಹಾಕ್ಕೊಂಡು ಬಂದು ಆ ಮಗುನ ಕರ್ಕೊಂಬಂದು, ಅವ್ರಿಗೆ ಗೊತ್ತು ಎಲ್ಲೆಲ್ಲಿ ಹೋಗಬೇಕು, ಎಲ್ಲೆಲ್ಲಿ ರೆಕಾರ್ಡ್ ರೆಡಿ ಮಾಡಬೇಕು, ಅಷ್ಟನ್ನು ಅವ್ರು ರೆಡಿ ಮಾಡಿ ಬಿಡ್ತಾರೆ. ಈ ಪೇರೆಂಟ್ಸ್ಗಳೇ ಓಡಾಡಿದರೆ ಒಂದು 5 ದಿನ ಬೇಕು, ಅವ್ರು ಯಾವುದೋ ಊರಿಂದ ಬಂದಿರ್ತಾರೆ, ಎಲ್ಲೋ ಉಳಿಯೋಕ್ಕೆ ಜಾಗ ಇಲ್ಲ, ಮತ್ತೆ ಹೋಗ್ತಾರೆ ಮತ್ತೆ ಬರ್ತಾರೆ. ಇವರಿಗೀಗ ಚೆನ್ನಾಗಿ ದಾರಿ ಗೊತ್ತಿರೋ, ಒಂದೇ ದಿನದಲ್ಲಿ ಆ ಕೆಲಸವನ್ನೆಲ್ಲ ಮಾಡಿ ಮುಗಿಸ್ತಾರೆ. ಹಾಗಾಗಿ ಏನಾಗುತ್ತೆ, ಈ ಒಂದು ಕಾಳಜಿ ಅನ್ನೋದಿರುತ್ತಲ್ಲ, ನಾವು ಇನ್ನೊಬ್ಬರ ಬಗ್ಗೆ ನಾವು ಏನೋ ಒಂದು ಸಣ್ಣ ತುಂಬ ಇಡೋದು ಬೇಡ, ಒಂದು ಪಾಯಿಂಟ್ ಅಷ್ಟಿಟ್ಟರೆ ಈ ಸಮಾಜದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಬಹುದು. ಮತ್ತೆ ಇನ್ನೊಂದು, ಮಾಡುವಂಥ ಕೆಲಸವನ್ನು ಯಾರಿಗೆ ಏನೇ ಕೆಲಸ ಮಾಡಲಿ ಅದನ್ನು ನಾವು ಗೌರವಿಸ್ಬೇಕು. ಅದರಲ್ಲಿ ಏನೋ ಒಂದು ಹುಳುಕನ್ನ ಕಂಡಿಡಿದು ಅದನ್ನು ನೋವು ಕೊಟ್ಟು ಅವ್ರನ್ನ ಎಷ್ಟು ಸಾಧ್ಯನೋ ಅಷ್ಟು ತುಳಿಯೋದಕ್ಕೆ ಮಾಡ್ತಾ ಇದ್ರೆ ನಮ್ಮಂಥವ್ರು ಬದುಕ್ಬಿಡ್ತಾರೆ ಬಿಡ್ರಿ. ನಾವು ಅದಕ್ಕೆಲ್ಲ ತಲೆನ ಕೆಡ್ಸ್ಕೊಳಕ್ ಹೋಗಲ್ಲ, ಯಾಕೆ ನಾವು ಮಾಡ್ತಿರೋ ಕೆಲಸ ಸರಿಯಾಗಿದೆ ಅಂದಾಗ ನಾನು ಯೋಚನೆ ಮಾಡಕ್ಕೆ ಹೋಗಲ್ಲ. ಆದರೂ ಕೆಲವೊಂದು ಸಲ ನೋವುಗಳಾಗೋವಂಥ ಸಂದರ್ಭಗಳು ಬರ್ತಾವೆ, ಅದನ್ನೆಲ್ಲ ದಾಟ್ಕೊಂಡು ನಾವು ಮುಂದೆ ಹೋದ್ರೇನೆ ನಾವು ಏನಾದ್ರು ಆ ನೋವಿನ ಸಂದರ್ಭಗಳನ್ನ ಹೇಗೆ ಎದುರಿಸ್ತೀರಾ? ಮತ್ತೆ ಆ ಒಂದು ಸನ್ನಿವೇಶಗಳನ್ನ ಕೆಲವೊಂದು ಸತಿ ಎಷ್ಟೋ ಜನ ಅಲ್ಲಿ ಕುಸಿದು ಹೋಗ್ತಾರೆ, ಆದರೆ ಅಲ್ಲಿ ಧೈರ್ಯ ತಗೊಂಡು ಇಲ್ಲ ನಾನು ಇದನ್ನ ಬಿಡೋದಿಲ್ಲ, ನಾನು ಹೀಗೇ ನಡಿಬೇಕು, ನನ್ನ ದಾರಿ ಇದೆ ಅಂತ ಒಂದು ದೃಢ ನಿರ್ಧಾರ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ನಿಮಗೆ ಏನು ಸ್ಫೂರ್ತಿ ಆಗುತ್ತೆ? ಮತ್ತೆ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ನಾನು ದುಡ್ಡಿಗೆ ಕೆಲಸ ಮಾಡ್ತಿದ್ದೀನಿ ಅಂತ ಕೆಲವರಿಗೆ ತಿಳ್ಕೊಂಡಿದ್ದೆ, ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ನನಗೊಂದು ಗೊತ್ತಿಲ್ಲ, ದುಡ್ಡಿಗೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದರೆ ನಾನು ಯಾರ ಹತ್ರನೂ ಯಾವುದೂ ಬಾಯ್ಬಿಟ್ಟು ಹೇಳ್ಕೊಳಲ್ಲ. ಅಟ್ಲೀಸ್ಟ್ ನನಗೆ ಯಾರೋ ಒಬ್ರು ಹೊಗಳಿದ್ರು ನಾನು ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತೇವೆ, ನಂಗೆ ಹೊಗಳು ಬಿಟ್ಟರು ಅಂತೇಳಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಅಂದಮೇಲೆ ಈ ತೆಗ್ಲಿದ್ರು ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಹಾಗಾಗಿ ನಾನು ಒಂದೇ ರೂಟಲ್ಲಿ ಹೋಗ್ತಾ ಇರ್ತೀನಿ, ನನಗೆ ಇದು ಕೇಳಲ್ಲ ಇದು ಕೇಳಲ್ಲ. ಆ ಸಂದರ್ಭ ಬಂದಾಗ ಅಷ್ಟೇ ನನ್ನ ತಲೆಗೆ ಹೋಗುತ್ತೆ, ಮತ್ತೆ ಅದನ್ನು ಒಂದು 2 ನಿಮಿಷದಲ್ಲಿ ಮರ್ತು ಬಿಡ್ತೀನಿ, ಮಾಮೂಲಾಗಿ ಇರ್ತೀನಿ ನಾನು. ಹಾಗಾಗಿ ಇಷ್ಟು ದೂರ ಬಂದಿದ್ದೀನಿ ಸರ್. ನಾನು ನಮ್ಮ ಅಧಿಕಾರಿಗಳನ್ನೇ, ಇದಕ್ಕೆಲ್ಲ ಮುಖ್ಯ ಸೂತ್ರಧಾರಿಗಳು ನಮ್ಮ ಅಧಿಕಾರಿಗಳು, ನಾನು ಅವ್ರ ಹೆಸರನ್ನ ಪ್ರತಿನಿತ್ಯ ಅವ್ರು ಏನಾದ್ರು ಬೈದ್ರು ನಾನು ನಗಾಡ್ಬಿಡ್ತೀನಿ. ಒಂದೊಂದ್ಸಲ ಅವರ ಅಧಿಕಾರಿಗಳು ಏನಾರು ಅಂದರೆ ನನಗೆ ನಗು ಬರ್ತಾ ಇರುತ್ತೆ, ಯಾಕೆಂದ್ರೆ ಅವ್ರು ನನಗೆ ದೇವ್ರಿಗಿಂತ ದೊಡ್ಡವರು. ಅವರು ಆಯಿತು ನೀವು ಕರ್ಕೊಂಡೋಗ್ರಿ ಕರ್ಕೊಂಡೋಗ್ರಿ ಈ ಥರ ಅಂತಾರಲ್ಲ, ನನಗೆ ಅವ್ರು ಏನೋ ದೊಡ್ಡದು ಏನೋ ಒಂದು ಬಲ ಕೊಟ್ಟು ಕಳಿಸ್ತಾ ಇದ್ದಾರೆ ಅನ್ನೋಷ್ಟು. ಬಹಳ ಸಂತೋಷ ಮೇಡಮ್. ಅಂದರೆ ನೀವು ಒಟ್ಟಾರೆ ನಿಮ್ಮ ಈ ಸಾಧನೆ ದಾರಿಯಲ್ಲಿ ನೆರವಾಗಿರುವಂಥ ಎಲ್ಲ ದಾನಿಗಳಿಗೆ ನಾವು ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೀವಿ. ಯಾಕೆಂದರೆ ಎಷ್ಟೋ ಮಕ್ಕಳ ಉಳಿವಿಗೆ ನೀವೆಲ್ಲರೂ ಸೇರಿ ಕಾರಣರಾಗಿದ್ದೀರಿ, ಅದಕ್ಕೆ ಮೂಲ ಕಾರಣರು ನೀವೇ. ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಚಂದನ ವಾಹಿನಿಯ ಪರವಾಗಿ ನಾವು ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ನನಗೆ ಇಲ್ಲಿ ಕರೆದು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗಳಿಗೂ ಧನ್ಯವಾದಗಳು. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ನಾವು ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.